ಮುಖಾವಿದಃ ಗುರುಶ್ಚಮಧ್ವನಾಮಾಮೇ ವರದೋಸ್ತು ನಿರಂತರಂ ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣ ಗುಣರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ಮಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಜ್ಞಮರಾಸುರಸಿದ್ಧವಂದ್ಯಂ ದ್ವೈಪಾಯನೋಷ್ಟಪುಟನಿಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮತ ಪಾಪಹರಂ ಶಿವಂಚ ಯೋ ಭಾರತಂ ಸಮಧಿ ಗಚ್ಚತಿ ವಚ್ಚಮಾನಂ ಕಿಂ ತಸ್ಯ ಪುಷ್ಕರಜಲೈಃ ಅಭಿಷೇಚನೇನ ಜಯತಿ ಪರಾಶರ ಸೂನುಃ ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಯೋಗೋಶತಂ ಕನಕಶೃಂಗಮಯಂ ದದಾತಿ ವಿಪ್ರಾಯ ವೇದ ವಿದುಷೇ ಬಹುವಿಶ್ರುತಾಯ ಪುಣ್ಯಂಚ ಭಾರತ ಕಥಾ ಶೃಣುಯಚ್ಚ ನಿತ್ಯಂ ತುಲ್ಯಂ ಫಲಂ ಭವತಿ ತಸ್ಯ ಚ ತಸ್ಯ ಚೈವ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ಯಸ್ತು ಅಶೇಷ ಸತಾಂ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತೃಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದಿಗಿಲ ಪುರುಷಾರ್ಥಪ್ರದೇ ಶ್ರೀಮನ್ ಮಹಾಭಾರತ ಖಿಲವಾಗಿ ಹರಿವಂಶ ಮಹಾಪುರಾಣೆ ಅಧ್ಯಕಥಾ ಪ್ರಾರಂಭೇ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಶ್ರೀ ಗುರುಭ್ಯೋ ನಮಃ. ಹರಿ ಸೂರ್ಯವಂಶ ಅತ್ಯಂತ ಪವಿತ್ರವಾದ ವಂಶ. ಯಾಕೆ ಅಂದರೆ ಈ ವಂಶದಲ್ಲಿ ಭಗವಂತ ರಾಮರೂಪದಿಂದ ಅವತಾರ ಮಾಡಿದ್ದಾನೆ. ನಿನ್ನೆ ನಾವು ತ್ರಿಶಂಕುವಿನ ಕಥೆಯನ್ನು ನೋಡಿದೆವು. ಅವನ ಮಗನೇ ಸತ್ಯ ಹರಿಶ್ಚಂದ್ರ, ಅವನ ವಂಶದಲ್ಲಿ ಬಂದಿರತಕ್ಕಂಥವರೇ ರೋಹಿತ, ಹರಿತ, ಚಂಪ, ಮರುಕ, ಬಾಹುಕ. ಅವನ ಮಗನೇ ಸಗರ ಚಕ್ರವರ್ತಿ, ಅಂಶುಮಂತ. ಅವರ ವಂಶದಲ್ಲಿ ಬಂದಿರತಕ್ಕಂಥವನೇ ಋತಪರ್ಣಿ, ವಿಶೇಷವಾಗಿ ಅನರಣ್ಯ, ಕಲ್ಮಾಶಪಾದ, ಸುದಾಸ, ಕಲ್ಮಾಶಪಾದ, ಅನರಣ್ಯ, ಸರ್ವಕಾಮ, ಅನಿಮಿತ್ತ, ರಘು, ದಿಲೀಪ, ರಘು, ಅಜ, ದಶರಥ. ಇವರದೆಲ್ಲ ದೊಡ್ಡ ದೊಡ್ಡ ಕಥೆಗಳಿದೆ ಇದು ಭಾಗವತದಲ್ಲಿ, ನವಮಸ್ಕಂದದಲ್ಲಿ. ಒಬ್ಬೊಬ್ಬರು ಕೂಡ ವಿಶೇಷವಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡಿರ್ತಕ್ಕಂತಹ ಮಹಾನುಭಾವರು. ಸಾಗರವನ್ನು ನಿರ್ಮಾಣ ಮಾಡಿದ್ದವನು,
ಸಗರ ಚಕ್ರವರ್ತಿ ಅವನ ಮಕ್ಕಳೇ ಅವರ ವಂಶದಲ್ಲಿ ಬಂದಿರತಕ್ಕಂಥವನೇ ಕಟ್ವಾಂಗ ದಿ ಭಗೀರಥ ಸ್ವರ್ಗಲೋಕದ ದೇವನದಿ ಅಂತ ಕರೆಸ್ಕೊಂಡಿರ್ತಕ್ಕಂತಹ ಗಂಗೆಯನ್ನು ಭೂಲೋಕಕ್ಕೆ ತಂದಿರತಕ್ಕಂಥ ಮಹಾನುಭಾವ. ಏನದು ನಮ್ಮ ಕೈಲಿ ಊಹೆ ಮಾಡೋಕ್ಕೂ ಆಗದೇ ಇರತಕ್ಕಂತಹ ಕಾರ್ಯಗಳದೆಲ್ಲ. ನಮ್ಮ ಲೋಕದಲ್ಲಿರುವ ಒಂದು ನದಿಯನ್ನೇ ಬದಲಾಯಿಸೋದು ಎಷ್ಟು ಕಷ್ಟ. ನದಿಗಳ ಜೋಡಣೆ ಅಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಭಾಳ ಕಷ್ಟ, ಒಂದು ನದಿಗೆ ಜಾಯಿನ್ ಮಾಡೋದಿಯಲ್ಲ, ಅದರಿಂದ ಭಾಳ ಪ್ರಯೋಜನ ಇದೆ. ಗಂಗಾ ನದಿ ನಿರಂತರ ಹರಿಯೋ ನದಿ, ಅದು 365 ದಿವಸನೂ ನೀರಿರುತ್ತೆ ಗಂಗಾ ನದಿಯಲ್ಲಿ. ಆ ನದಿಯನ್ನು ಬೇರೆ ನದಿ ಜೊತೆ ಜೋಡಿಸ್ಬಿಟ್ರೆ ಎಲ್ಲೆಲ್ಲಿ ನೀರಿರಲ್ಲ ಅಲ್ಲೆಲ್ಲ ಅನುಕೂಲ ಆಗುತ್ತೆ ಅಂತ ಎಷ್ಟೋ ಪ್ರಯತ್ನ ಪಟ್ಟರು. ಭೂಲೋಕದಲ್ಲಿ ಹರಿಯುವ ಒಂದು ನದಿಯನ್ನು ಸೇರಿಸೋಕ್ಕಾಗಲ್ಲ ಅಂದಮೇಲೆ ದೇವಲೋಕದ ನದಿ ಅದು. ಅಂತಹ ದೇವಲೋಕದಲ್ಲಿ ಅರ್ಥಾತ್ ಸ್ವರ್ಗಲೋಕದಲ್ಲಿ ಹರಿಯತಕ್ಕಂಥ ನದಿಯನ್ನು ಭೂಮಿಗೆ ತಂದ ಮಹಾನುಭಾವ ಭಗೀರಥ. ಅದಕ್ಕೆ ನವಮ ಸ್ಕಂದವನ್ನು ಕೇಳಿ ಅಂತಾರೆ ಅವರು ಆಚಾರ್ಯರು. ಎಲ್ಲಿಂದ ಬಂತು ಈ ಶಕ್ತಿ ಸಾಮರ್ಥ್ಯಗಳು ಅವ್ರಿಗೆಲ್ಲ? ಅದಕ್ಕೆ ಭಗವಲ್ಲಬ್ಧ ಸಾಮರ್ಥ್ಯವುಳ್ಳವರು, ಭಗವಂತನನ್ನು ಅಷ್ಟು ಅನುಗ್ರಹ ಪಡ್ಕೊಂಡಿರ್ತಾರೆ ಅವರು. ಇವರಿಗೆ ಅನುಗ್ರಹ ಮಾಡಿದ ಇವರಿಗೆ ಇಷ್ಟು ಸಾಮರ್ಥ್ಯ ಇದ್ದಾಗ ಅವನಿಗೆ ಇನ್ನೆಷ್ಟಿರಬೇಕು ಅನ್ನೋದು ಕೈಮುತ್ಯ ನ್ಯಾಯದಿಂದ ಈ ರಾಜರುಗಳ ಕಥೆಯೆಲ್ಲ ಕೇಳೋವಾಗ ಭಗವಂತನ ಮಹಿಮೆಯಲ್ಲೇ ಅದು ಪರಿವಸಾನ ಆಗಬೇಕು ಅಂತ ಶಿವರಾಚಾರ್ಯ ಹೇಳುತ್ತಾರೆ. ನಾನು ನಿನ್ನೆ ಹೇಳಿದ್ದೆ, ಯಾರದೇ ಅತಿಶಯ ಕೇಳಿ ಒಬ್ಬ ವ್ಯಕ್ತಿದು ಅದು ಅವನಲ್ಲಿರ್ತಕ್ಕಂಥ ಮಹಿಮಾ ಅಲ್ಲ, ಒಳಗಿರ್ತಕ್ಕಂತಹ ಸ್ವಾಮಿ ಅವನು ಸಕಲ ಗುಣ ಪರಿಪೂರ್ಣ ಆದ್ದರಿಂದ, ಈಶ್ವರ ಆದ್ದರಿಂದ, ಸರ್ವ ಸಮರ್ಥೋಪೇತನ ಆದ್ದರಿಂದ ಆ ಒಂದು ಗುಣವನ್ನು ಆ ವ್ಯಕ್ತಿಯಲ್ಲಿ ಸ್ವಲ್ಪ ಜಾಸ್ತಿ ಅಭಿವ್ಯಕ್ತ ಮಾಡುತ್ತಾನೆ. ಬಲಂ ಬಲವತಾನಸ್ಮಿ ರಸೋಹಂ ಅಪ್ಸು ಕೌಂತೇಯ, ಇದೆಲ್ಲ ಭಗವದ್ಗೀತೆಯಲ್ಲಿ ಭಗವಂತ ಹೇಳುತ್ತಾನೆ. ಈ ಅಭ್ಯಾಸವನ್ನು ಯಾರು ಮಾಡ್ಕೋತಾರಲ್ಲ ಇವ್ರಿಗೆ ಬಹಳ ಪುಣ್ಯ. ಇವರಿಗೆ ಒಂದೊಂದು ವಿಚಿತ್ರ ಪದಾರ್ಥಗಳನ್ನು ನೋಡಿದಾಗ, ಕೇಳಿದಾಗ, ತಿಂದಾಗ, ಆಲಿಸಿದಾಗ, ವಾಸನೆ ನೋಡಿದಾಗ, ಅನುಭವಕ್ಕೆ ಬಂದಾಗ ಅಲ್ಲೆಲ್ಲ ಭಗವಂತನನ್ನು ಚಿಂತನೆ ಮಾಡಿ ಯದ್ಯತ್ ವಿಭೂತಿ ಮತ್ಸತ್ವಂ ತತ್ವದೋರ್ಜಿತಮೇವ ಸ್ವಾಮಿ ಹೇಳುತ್ತಾನೆ ಆ ಮಾತನ್ನು ಭಗವದ್ಗೀತೆಯ 10ನೇ ಅಧ್ಯಾಯದಲ್ಲಿ. ಅರ್ಜುನ, ಯಾವ ಒಬ್ಬ ವ್ಯಕ್ತಿಯಲ್ಲಿ ವಿಶೇಷವಾಗಿ ನಿನಗೆ ಒಂದು ಸಾಮರ್ಥ್ಯ ಕಂಡು ಬರುತ್ತೋ ಅಲ್ಲಿ ನಾನು ಇರ್ತೀನಿ ಅಂತ ತಿಳ್ಕೊಂಬಿಡು. ನನ್ನ ಸನ್ನಿಧಾನ ಇಲ್ಲದೇನೆ ಒಬ್ಬ ಜೀವರಾಶಿಗೆ ವಿಶೇಷ ಸಾಮರ್ಥ್ಯ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ರಾಜರುಗಳಲ್ಲಿ ನೋಡ್ರಿ ಭಗವಂತನ ವಿಶೇಷ ಸನ್ನಿಧಾನ ಇದೆ. ಅಂತಹ ದಿವ್ಯವಾದ ಸೂರ್ಯವಂಶದಲ್ಲಿ ರಾಮದೇವರು ಸಾಕ್ಷಾತ್ ನಮ್ಮ ಸ್ವಾಮಿ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲನಿದುಹಿತುರ್ದೇವತಾಮೌಲಿರತ್ನಂ ಚಿಂತಾರತ್ನಂ ಜಗತಿ ವಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಹ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ. ದಶರಥ ಕೌಸಲ್ಯನ್ನು ನಿಮಿತ್ತ ಮಾಡಿಕೊಂಡು ಸ್ವಾಮಿ ರಾಮರೂಪದಿಂದ ಭೂಮಿಯಲ್ಲಿ ಅವತಾರ ಮಾಡತಕ್ಕಂತಹ ಪರಮಮಂಗಳವಾದ ವಂಶ ಸೂರ್ಯವಂಶ. ರಾಮದೇವರಿಗೆ 2 ಮಕ್ಕಳು, ಕುಶ ಲವ, ಕುಶ ದೊಡ್ಡವನು, ಆಮೇಲೆ ಲವ ಹೇಳೋವಾಗ ಲವಕುಶ ಅಂದರೂ ಕೂಡ ಕುಶ ದೊಡ್ಡವನಾದ್ದರಿಂದ ಕುಶನ ವಂಶ ಮುಂದೆ ಬರೀತದ್ದು. ಕುಶ, ಅತಿಥಿ, ನಿಷದ, ನಲ, ನಭ, ಪುಂಡರೀಕ, ಪ್ರೇಮಧರ್ವ, ದೇವಾನೀಕ, ಸುಧನ್ವ, ಅನಲ, ಉಕ್ತ, ವಜ್ರನಾಭ, ಬೃಹದ್ಬಲ, ಇವರೆಲ್ಲ ಇಕ್ಷ್ವಾಕು ವಂಶದ ಮಹಾನುಭಾವ. ಇಕ್ಷ್ವಾಕು ವೈವಸ್ವತನ ಜ್ಯೇಷ್ಠ ಪುತ್ರ. ಅಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ಸೂರ್ಯವಂಶವನ್ನು ವರ್ಣನೆ ಮಾಡಿದ ಮೇಲೆ ಹರಿವಂಶದಲ್ಲಿ ಶ್ರಾದ್ದಕಲ್ಪ
ಇದನ್ನು ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ. ಇದನ್ನು ತಿಳ್ಕೋಬೇಕು. ನಾವೆಲ್ಲ ತಂದೆ ತಾಯಿಗಳು ಜತಿಸಿದ ಮೇಲೆ ಅವಶ್ಯಕವಾಗಿ ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯ ಶ್ರಾದ್ಧ. ಅಂದರೆ ಪಿತೃದೇವತೆಗಳನ್ನು ಉದ್ದೇಶ ಮಾಡಿ ಮಾಡುವ ಪೂಜೆಗೆ ಶ್ರಾದ್ಧ ಅಂತ ಕರೀತಾರೆ. ಅದೇನು ಅಪವಿತ್ರ ಅಂತ ತಿಳ್ಕೊಬೇಡ್ರಿ, ಅಮಂಗಳ ಅಂತ ತಿಳ್ಕೊಬೇಡ್ರಿ. ಪರಮ ಮಂಗಳಕರವಾಗಿರ್ತಕ್ಕಂತಹ ಕಾರ್ಯ ಶ್ರಾದ್ಧ ಅನ್ನೋದು. ಹಬ್ಬಗಳನ್ನಾದರೂ ಸ್ವಲ್ಪ ಕಡಿಮೆ ಮಾಡ್ಕೋಬೋದು, ಶ್ರಾದ್ದವನ್ನು ಮಾತ್ರ ತುಂಬ ಚೆನ್ನಾಗಿ ಮಾಡಬೇಕಂತ. ಶ್ರದ್ಧೆಯಾ ದತ್ತಂ ಶ್ರಾದ್ದಂ, ಶ್ರದ್ಧೆಯಿಂದ ಪಿತೃದೇವತೆಗಳ ಅಂತರ್ಯಾಮಿಯಾದ ಭಗವಂತರಿಗೆ ಅರ್ಪಣೆ ಮಾಡುವುದೇ ಶ್ರಾದ್ದ. ಅದನ್ನು ಎಂದೂ ಲೋಪ ಮಾಡಬಾರದು, ವಿಸ್ತಾರನೂ ಮಾಡಬಾರದು, ಲೋಪನೂ ಮಾಡಬಾರದು. ನೂರಾರು ಜನನ ಕರೆದು ಶ್ರಾದ್ದ ಮಾಡಬಾರದು. ಜನ ಜಾಸ್ತಿ ಆದಷ್ಟು ಕ್ವಾಲಿಟಿ ಹಾಳಾಗುತ್ತೆ, ಕ್ವಾಂಟಿಟಿ ಜಾಸ್ತಿ ಆದಷ್ಟು ಕ್ವಾಲಿಟಿ ಹಾಳಾಗುತ್ತೆ. ಚಿಕ್ಕದಾಗಿ ಮಾಡಬೇಕು, ಚೊಕ್ಕದಾಗಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು. ಶ್ರಾದ್ದ ಮಾತ್ರ ತುಂಬ ನಿಯಮ ಹೇಳಿದ್ದಾರೆ ಶ್ರಾದ್ದಕ್ಕೆ. ಬ್ರಾಹ್ಮಣರು ಬ್ರಾಹ್ಮಣರನ್ನು ಆರಿಸೋದು, ಅವ್ರು ಹೆಂಗಿರಬೇಕು, ಯಾರನ್ನು ಆಹ್ವಾನ ಮಾಡಬೇಕು, ಅವನು ಮಾಡ್ತಕ್ಕಂಥ ಕರ್ತೃ ಹೆಂಗಿರಬೇಕು, ಕರ್ತೃವಿನ ಪತ್ನಿ ಹೆಂಗಿರಬೇಕು, ಯಾರು ಅಡುಗೆ ಮಾಡಬೇಕು, ಏನು ಅಡುಗೆ ಮಾಡಬೇಕು, ಇಂತಿಂಥದೇ ಪದಾರ್ಥ, ಇಂತಿಂಥದೇ ವಸ್ತು. ಹಬ್ಬಕ್ಕೆಲ್ಲ ಹಂಗೆ ನಿಯಮ ಇಲ್ಲ, ಶ್ರಾದ್ದಕ್ಕೆ ನಿಯಮ ಇದೆ, ತುಂಬ ನಿಯಮ ಇದೆ ಶ್ರಾದ್ದಕ್ಕೆ. ಅಂತಹ ಶ್ರಾದ್ದವನ್ನೇ ಇವತ್ತು ನಾವು ತುಂಬ ಲೋಪ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಪಿತೃಶಾಪ ಅಂತ ಒಂದು ಹೊರಟಿದೆ ಹೊಸದಾಗಿ ನೋಡ್ರಿ. ಅಂದರೆ ಸಂಸ್ಕಾರ ಆಗದೇ ಇರೋದು ಒಂದು, ಸರಿಯಾಗಿ ಕಾಲಕಾಲಕ್ಕೆ ಶ್ರಾದ್ದ ಆಗದೇ ಇರತಕ್ಕಂಥದ್ದು ಒಂದು, ಸರಿಯಾಗಿ ಮಾಡದೇ ಇರೋದು ಒಂದು. ಅದಕ್ಕೋಸ್ಕರನೇ ಇವತ್ತು ಸಂತಾನ ಎಲ್ಲರಿಗೂ ಏರುಪೇರಾಗ್ತಾರೆ. ಯಾಕಂದರೆ ಜಾತಕ ತಗೊಂಡೋಗಿ ತೋರಿಸ್ರಿ, ನಿಮ್ಮ ವಂಶದಲ್ಲಿ ಯಾರಿಗೋ ಶ್ರಾದ್ದ ಸರಿಯಾಗಿ ಆಗಿಲ್ಲ, ಯಾರಿಗೋ ಸಂಸ್ಕಾರ ಸರಿಯಾಗಿ ಆಗಿಲ್ಲ, ಅವರು ಶಾಪ ಹಾಕಿದ್ದಾರೆ, ತನ್ನ ನಿಮಿತ್ತಕವಾಗಿ ನಿಮಗೆ ಸಂತಾನಾದಿಗಳಿಲ್ಲ, ಅಥವಾ ಸಂತಾನ ಆದರೂ ಕೂಡ ಈ ಹುಚ್ಚು ಮಕ್ಕಳು ಹುಟ್ಟೋದು, ಅಂಗಹೀನ ಮಕ್ಕಳು ಹುಟ್ಟೋದು, ಸ್ವಲ್ಪ ಕಾಲ ಇದ್ದು ಮರಣ ಹೊಂದೋ ಮಕ್ಕಳು ಹುಟ್ಟೋದು, ಎಲ್ಲ ಒಟ್ಟಿನಲ್ಲಿ ಅವ್ಯವಸ್ಥೆ ಆಗೋದು, ಪಿತೃಶಾಪ ಅಥವಾ ಲಗ್ನನೇ ಆಗದೆ ಇರೋದು. ಈಗ ಆಮೇಲೆ ಗೋಕರ್ಣಕ್ಕೆ ಹೋಗಿ ಅದನ್ನೆಲ್ಲ ಈಗಾದರೂ ಮಾಡ್ಕೊಂಬನ್ನಿ ಅಂತೇಳಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ಗೋಕರ್ಣಕ್ಕೆ ಹೋಗಿ ಶ್ರೀರಂಗಕ್ಕೆ ಹೋಗಿ ಮತ್ತೊಮ್ಮೆ ಅದಕ್ಕೆ ವಿಧಿವಿಧಾನಗಳನ್ನು ಅನುಸರಿಸಿ ಬೇಕಾದಷ್ಟು ಜನ ಮಾಡ್ಕೊಂಬರ್ತಾರೆ. ಈಗ ಅದರ ಬದಲು ಕಾಲಕಾಲಕ್ಕೆ ತಂದೆ ತಾಯಿಗಳ ಗತಿಸಿದ ಮೇಲೆ ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್ ಗಯಾಯಾಂ ಪಿಂಡದಾನ ಅಚ್ಚ ತ್ರಿವಿಹಿ ಪತ್ರಸ್ಯ ಪುತ್ರತಾ. ಶಾಸ್ತ್ರದಲ್ಲಿ ಒಬ್ಬ ಮಗನನ್ನು ಪುತ್ರ ಅಂತ ಕರೆಯೋದು ಯಾವಾಗ? ಈ ಮೂರು ಮಾಡಿದ್ರೆ ಅವನಿಗೆ ಪುತ್ರ ಅಂತ ಕರೆಸ್ಕೊತಾರಂತೆ. ಜೀವತೋ ವಾಕ್ಯಕರಣ, ತಂದೆ ತಾಯಿಗಳು ಬದುಕಿರೋ ತನಕ ಅವರ ಮಾತು ನಡೆಸಬೇಕು ನೋಡ್ರಿ. ಮಕ್ಕಳಿಗೆ ಅದಕ್ಕಿಂತ ದೊಡ್ಡದು ಇಲ್ಲವೇ ಇಲ್ಲ. ನ ಪುತ್ರ ಮಿತ್ರೋ ರವನಂ ವಿನಾ ಶುಭಂ, ಸುಮದ್ವಿಜಿ ಹೇಳುತ್ತೆ, ಮದ್ದಿಗೆ ಒಟ್ಟು ಹೇಳ್ತಾರೆ. ತಂದೆ ತಾಯಿಗಳನ್ನು ಸಂತೋಷ ಪಡಿಸೋದು ಬಿಟ್ಟರೆ ಮಕ್ಕಳಿಗೆ ಇನ್ನೊಂದು ಶುಭ ಕಾರ್ಯನೇ ಬೇಡ, ಏನು ಮಾಡೋದೇ ಬೇಡ. ಅವರು ಸ್ನಾನ ಸಂಧ್ಯಾ ಅಂದರೆ ಏಕಾದಶಿ ಉಪವಾಸ ದೇವ್ರ ಪೂಜೆ ತಂದೆ ತಾಯಿಗಳ ಸೇವಾ. ಅವ್ರ ಕಣ್ಣಲ್ಲಿ ನೀರು ಬರೆಸಬಾರ್ದು, ಯಾವತ್ತೂ ಬರೆಸಬಾರ್ದು. ತಂದೆ ತಾಯಿ ಅಳಬಾರ್ದು ಈ ಮಕ್ಕಳಿಂದ ನಂಗೆ ಹಿಂಗಾಗೋಯ್ತು ಅಂತ. ಅವರ ಒಂದೊಂದು ಕಣ್ಣೀರು ಕೂಡ ನಿಮ್ಮ ವಂಶವನ್ನು ತಡೆದು ಬಿಡುತ್ತೆ. ತಾಯಿಯ ನಿಂದಿಸಿ ನೋಯಿಸುತ್ತಿರುವ ನಾಯಿಗೆ ಸುಕೃತವು ದೊರಕೀತೆ ಅಂತಾರೆ ಕನಕದಾಸು. ಆ ನಾಯಿ ಅಂತ ಬೈದಿದ್ದಾರೆ ಅವನನ್ನು, ತಾಯಿ ಕಣ್ಣಲ್ಲಿ ನೀರು ಬರೆಸ್ತಕ್ಕಂಥ ವ್ಯಕ್ತಿಯನ್ನು. ಅದೇ ದೊಡ್ಡದು ಮಕ್ಕಳಿಗೆ. ಆಮೇಲೆ ಯಾವತ್ತೋ ಒಂದು ದಿವಸ ಹೋಗೇ ಹೋಗ್ತಾರೆ, ಹೋಗಲೇಬೇಕದು ಪ್ರಕೃತಿ ನಿಯಮ. ಪ್ರತ್ಯಬ್ಧಂ ಭೂರಿ ಭೋಜನ, ಪ್ರತಿ ವರ್ಷ ಅವರ ಗತಿಸಿದ ದಿವಸ ಕಾಲಶ್ರಾದ್ದ.
ಪಿಂಡ ಪ್ರದಾನ ಮಾಡಿ ಮನೆಯಲ್ಲಿ ಸ್ವಂತ ಮನೆ ಕಟ್ಕೊಂಡು ಇರ್ತಾರೆ, ಬೇಕಾದಷ್ಟು ಎಲ್ಲ ಮಠಕ್ಕೆ ಬಂದು ಒದ್ದಾಡ್ತಾರೆ. ಅವ್ರದ್ದು ಆಸ್ತಿ, ಅವ್ರು ಕಟ್ಟಿರೋ ಮನೆಯಲ್ಲೇ ನಾವೇ ಇರ್ತೀವಿ. ಅವ್ರು ವರ್ಷಕ್ಕೆ ಒಂದು ದಿವಸ ಒಂದು ಪಿಂಡ ಪ್ರದಾನ ಮಾಡಿ ಒಂದು ಅನ್ನ ಹಾಕೋದಕ್ಕೆ ನಮಗೆ ಮನಸ್ಸು ಇಲ್ಲ, ಬೇಕೂ ಇಲ್ಲ. ಏನು ಡಿಸ್ಟರ್ಬ್ ಆಗಬಾರ್ದು, ನಮ್ಮ ಮನೆ ಹಂಗೆ ಇರಬೇಕು, ಕೊಳೆ ಆಗಬಾರ್ದು, ಯಾರು ಬರಬಾರ್ದು, ಸೋಫಾ ಗೀಫಾ ತೆಗಿಬಾರ್ದು, ಎಲ್ಲ ಇದ್ದಂಗೆ ಇರಬೇಕು. ಅದೆಲ್ಲೋ ಮಟ್ಟದಲ್ಲಿ ಯಾರನ್ನು ತೆಕ್ಕೊಳ್ಳಿ, ಎಂಜಲೇ ತೆಕ್ಕೊಳ್ಳಿ, ಬಿಡಲಿ, ನಮಗೆ ಊಟ ಮಾಡಿ ತೈ ತೊಳ್ಕೊಂಡು ಎಲೆ ಅಡಿಕೆ ಹಾಕೊಂಡ್ಬಂದ್ರೆ ಮುಗೀತು. ತೆಗಿತಾರ, ಬಿಡ್ತಾರ, ಗೋಮ ಹಚ್ತಾರ, ನಮ್ಗೇನು ಏನಾರ ಮಾಡ್ಕೊಳ್ಳಿ, ಯಾರು ಅಡುಗೆ ಮಾಡ್ತಾರೋ, ಎಲ್ಲಿ ಅಡುಗೆ ಮಾಡ್ತಾರೋ, ಅದು ಏನು ಮಾಡ್ತಾರೋ, ಎಲ್ಲಿ ಉಪಯೋಗಿಸ್ತಾರೋ, ಮನೆಗೆ ಬರೋದು ಆರಾಮಾಗಿ ಇದ್ಬಿಡೋದು, ಏನು ಡಿಸ್ಟರ್ಬ್ ಆಗೋದು ಮನೆ. ಹಿಂಗಲ್ಲ ಶ್ರದ್ಧೆ ಮಾಡೋದು, ಮನೆಯಲ್ಲಿರೋರೆಲ್ಲ ಅವರಿಂದ ಉಪಕೃತರಾಗಿರ್ತಾರೆ. ಶ್ರದ್ಧೆಯಿಂದ ಮಾಡಬೇಕು, ಅದಕ್ಕಾಗಿ ಪದಾರ್ಥಗಳನ್ನ ಸಿದ್ಧ ಮಾಡಿಕೊಂಡಿರಬೇಕು. ಆಗ ನೋಡ್ರಿ ಅನುಗ್ರಹ ಆಗುತ್ತೆ. ಅಂತಹ ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್ ಗಯಾಯಾಮ್ ಪಿಂಡದಾನ. ಒಮ್ಮೆ ಗಯಾ ಕ್ಷೇತ್ರಕ್ಕೆ ಹೋಗಿ ಪಿಂಡ ಪ್ರದಾನ ಮಾಡಿ ಬರಬೇಕು. ತಂದೆ ತಾಯಿಗಳು ಗತಿಸಿದ ಮೇಲೆ ಒಂದು ವರ್ಷ ಆದ ಮೇಲೆ ಯಾವಾಗಲಾದರೂ ಒಮ್ಮೆಯಾದರೂ ತನ್ನ ಜೀವಮಾನದಲ್ಲಿ ಗಯಾ ವಿಷ್ಣುಪಾದದ ಮೇಲೆ ಪಿಂಡ ಪ್ರದಾನ ಆಗಬೇಕು. ಫಲ್ಗುಣಿ ಶ್ರಾದ್ದ, ವಟವೃಕ್ಷ ಶ್ರಾದ್ದ, ವಿಷ್ಣುಪಾದ ಶ್ರಾದ್ದ, ಮೂರು. ಆವಾಗ ಅವನಿಗೆ ಪುತ್ರ ಅಂತ ಬರ್ಕೋತಾರಂತೆ ಅವ್ರ ಲಿಸ್ಟಲ್ಲಿ, ನೀನು ಮಗ ಅದಕ್ಕೆ ಸುಮ್ಮನೆ ನಾಮಕಾವಸ್ತೆ ಅಂತ ಮಹಾಭಾರತ ಹೇಳತ್ತೆ ಈ ಮಾತನ್ನ. ಆದ್ದರಿಂದ ಅವಶ್ಯವಾಗಿ ಶ್ರಾದ್ದವನ್ನ ಮಾಡಬೇಕು. ತಂದೆ ತಾಯಿಗೆ ಗತಿಸಿದ ಮೇಲೆ ದೊಡ್ಡ ಯಜ್ಞ ಅದು, ಪಿತೃಯಜ್ಞ. ಅಂತಹ ಶ್ರಾದ್ದದ ಬಗ್ಗೆ ವಿಧಿವಿಧಾನಗಳನ್ನು ಹರಿವಂಶ ಹೇಳುತ್ತೆ. ಭಾಗವತದಲ್ಲಿಲ್ಲ ಇದು, ವಿಶೇಷವಾಗಿ ಹರಿವಂಶದಲ್ಲಿ ಹೇಳ್ತಾ ಇದ್ದಾರೆ. ಜನ್ಮೇಜಯರಾಜ ವೈಶಂಪಾಯನನ್ನು ಕೇಳ್ತಾನೆ, ಯಾರು ಪಿತೃಗಳು ಅಂದರೆ ಯಾರು, ಯಾರಿ ಪಿತೃಗಳು ಅಂತ ಹೇಳ್ತೀವಿ, ಪಿತೃದೇವತೆಗಳು ಅಂತ ಕೇಳ್ತೀವಿ, ಯಾರಿ ಪಿತೃದೇವತೆಗಳು, ಅವರು ಎಲ್ಲೂ ಇರ್ತಾರೆ, ಎಲ್ಲಿಗೆ ಬರ್ತಾರೆ, ನಾವು ಭೂಲೋಕದಲ್ಲಿ ಮಾಡಿರ್ತಕ್ಕಂತಹ ಈ ಶ್ರಾದ್ದ, ಈಗ ನಮ್ಮ ತಂದೆ ತಾತ ಮುತ್ತಾತ ಇವರೆಲ್ಲ ಎಲ್ಲಿರ್ತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲಿ ಹುಟ್ಟುತ್ತಾರೆ, ಯಾವ ಯೋನಿಯಲ್ಲಿ ಬಂದಿರ್ತಾರೆ, ಅವರು ಏನಾಗಿ ಹುಟ್ಟಿರ್ತಾರೆ ನಮಗೆ ಗೊತ್ತಿಲ್ಲ. ನಾವು ಇಲ್ಲಿ ಅರ್ಪಣೆ ಮಾಡಿರ್ತಕ್ಕಂತಹ ಪಿಂಡ ಆಗಲಿ ಅಥವಾ ತಿಲತರ್ಪಣ ಆಗಲಿ ಅಥವಾ ಅವರನ್ನು ಉದ್ದೇಶ ಮಾಡಿ ಕೊಟ್ಟಂತಹ ಭೂರಿ ಭೋಜನ ಆಗಲಿ, ದಕ್ಷಿಣೆ ಆಗಲಿ, ದಾನ ಆಗಲಿ, ಅವ್ರು ಹೆಂಗೆ ತಲುಪತ್ತೆ? ಜನ್ಮಜಯರಾಜ ಕೇಳ್ತಾನೆ ವೈಶಂಪಾಯನನ್ನ, ಈಗ ನಾವಿಲ್ಲಿ ಅನ್ನದಿಂದ ಮಾಡಿರ್ತಕ್ಕಂತಹ ಪಿಂಡವನ್ನು ಇಡ್ತೀವಿ. ಉತ್ತರ ಭಾರತದಲ್ಲಿ ಪಿಷ್ಟ ಪಿಂಡ ಪ್ರಯೋಗ ಅಂತಲೂ ಇದೆ, ಹಿಟ್ಟಿನಿಂದ ಮಾಡಿರ್ತಕ್ಕಂಥದ್ದು ಇಡ್ತಾರೆ, ಅಥವಾ ಆಮಶ್ರಾದ್ದ ಅಂತ ಕರೀತಾರೆ. ಹಸಿ ಪದಾರ್ಥಗಳಿಂದಲೂ ಶ್ರಾದ್ದ ಮಾಡೋದು ಉಂಟು, ಆಮಶ್ರಾದ್ದ ಅಂತ ಕರೀತಾರೆ ಅದಕ್ಕೆ. ಈ ನಾವಿಟ್ಟಿರ್ತಕ್ಕಂತಹ ಅನ್ನದ ಪಿಂಡ ಅವ್ರು ಹೆಂಗೆ ತಲುಪತ್ತೆ, ಇದು ಮೊದಲನೇ ಪ್ರಶ್ನೆ. ಮತ್ತು ಅದವರು ಉಪಯೋಗಕ್ಕೆ ಹೆಂಗೆ ಬರುತ್ತೆ? ಈಗ ಸಿಂಹ ಆಗಿ ಹುಟ್ಟಿರ್ತಾರೆ ಅಂತ ಇಟ್ಕೊಂಬೋಣ. ಈಗ ನಮ್ಮ ಹಿಂದಿನವ್ರು ಯಾರು ತಾತನ ಮುತ್ತಾತನ ಸಿಂಹ ಆಗಿ ಹುಟ್ಟಿಬಿಟ್ಟಿರ್ತಾರೆ, ಅನ್ನ ತಿನ್ನಲ್ಲ ಸಿಂಹ. ಈಗ ನಾವು ಕೊಟ್ಟಿರೋದು ಈ ಪಿಂಡ ಅನ್ನದ್ದು, ಅವರು ಸಿಂಹ ಆಗಿ ಹುಟ್ಟಿರ್ತಾರೆ, ಅವರದ್ದು ತಗೊಳ್ಳೋದೇ ಇಲ್ಲ, ಸಿಂಹ ಅನ್ನ ತಿನ್ನಲ್ಲ. ಹಸು ಆಗಿ ಹುಟ್ಟಿದರೆ ಅವ್ರ ಪದಾರ್ಥನೇ ಬೇರೆ, ಹುಲ್ಲು ತಿನ್ನತ್ತದು, ಹಕ್ಕಿಗಳು ಪಕ್ಷಿಗಳು ಕಾಳು ತಿನ್ನತ್ತವು. ನಾವು ಕೊಟ್ಟಿದ್ದವ್ರು ತಿಂದೇ ಇದ್ದರೆ ಅವಾಗ ಏನು ಮಾಡ್ತಾರೆ ಅವರು, ವೇಸ್ಟ್ ಆಗತ್ತಲ್ಲ. ಆಯ್ತು, ನಮಗೆ ಬರತಕ್ಕಂತಹ ಉಪಯೋಗ ಏನು, ಮಾಡಿದವನಿಗೆ ಏನು ಉಪಯೋಗ, ಅವ್ರಿಗೇನು ಉಪಯೋಗ, ಈ ವ್ಯವಸ್ಥೆ ಎಲ್ಲ ಮಾಡೋರು ಯಾರು, ಆ ಪಿತೃದೇವತೆಗಳನ್ನು ಇಲ್ಲಿ ಕರ್ಕೊಂಬರೋರು ಯಾರು, ನಮ್ಮ ಮನೆಗೆ ಬರಬೇಕು ಅವ್ರು ಪಿತೃದೇವತೆಗಳು. ನಾವು ಕೊಟ್ಟಿರ್ತಕ್ಕಂಥದ್ದನ್ನು ತೊಗೊಂಡೋಗಿ ಅದನ್ನು ನಮ್ಮ ತಂದೆ ತಾಯಿ ತಾತ ಮುತ್ತಾತನ ಕೊಡಬೇಕು, ಅವರೇನು ಬರಲ್ಲ.
ಸಾಕ್ಷಾತ್ತಾಗಿ ತಂದೆ ತಾತ ಮುತ್ತಾತ ಬರಲ್ಲ ಇಲ್ಲಿ. ಅವ್ರು ಕೊಟ್ಟಿರ್ತಕ್ಕಂಥದ್ದನ್ನ ತಗೊಂಡೋಗ್ ಕೊಡ್ತಾರೆ ಇವರು ಇಬ್ಬರು. ಇದೆಲ್ಲ ವಿಧಿವಿಧಾನಗಳನ್ನ ನಿರೂಪಣೆ ಮಾಡಬೇಕು. ಇದು ಗೊತ್ತಿಲ್ಲದೆ ಇದ್ರೆ ಶ್ರಾದ್ದ ಮಾಡಿ ಪ್ರಯೋಜನ ಇಲ್ಲ. ಏಕೆಂದರೆ ಶ್ರಾದ್ದದ ಮೇಲೆ ತುಂಬ ಎಲ್ಲ ಆಕ್ಷೇಪ ಮಾಡ್ತಾರೆ ಜನಗಳು. ಎಲ್ಲೋ ಇರ್ತಾರೆ ಅವರು, ನೀವಿಲ್ಲಿ ಪಿಂಡ ಪ್ರದಾನ ಮಾಡಿದ್ರೆ ಅವ್ರು ಹೋಗೋದು ಹೆಂಗೆ ಅಂತ ಅವ್ರದ್ದು ಪ್ರಶ್ನೆ. ಅದಕ್ಕೆಲ್ಲ ಹರಿವಂಶ ಸುಂದರವಾದ ಉತ್ತರವನ್ನು ಕೊಡ್ತಾ ಇದೆ. ಯಾರಾದರೂ ಪೂರ್ವಪಕ್ಷ ಮಾಡಿದ್ರೆ, ನಮಗೆ ಗೊತ್ತಿದ್ರೆ ನಾವು ಅವ್ರಿಗೆ ಉತ್ತರ ಹೇಳ್ಬೋದು. ನಮಗೆ ಗೊತ್ತಿಲ್ಲ ಮೊದಲು ಏನೋ ಮಾಡ್ತೀವಿ, ಅದನ್ನು ನಮಗೂ ಗೊತ್ತಿಲ್ಲ, ಹಂಗೆ ಮಾಡಬಾರ್ದು. ಇದು ಅಂಧಶ್ರದ್ಧೆ ಅಂತ ಕರೀತಾರೆ. ತಿಳುವಳಿಕೆಯಿಂದ ಮಾಡಬೇಕು ಯಾವತ್ತೂ ಕೂಡ. ಇದನ್ನೆಲ್ಲ ಜನಮೇಜಯ ರಾಜ ವೈಶಂಪಾಯನರನ್ನು ಹೇಳ್ತಾನೆ. ಇದಕ್ಕೆ ಶ್ರಾದ್ದ ಕಲ್ಪ ಅಂತ ಹರಿವಂಶದಲ್ಲಿ ಬಹಳ ವಿಶೇಷವಾಗಿ ಇದನ್ನು ನಿರೂಪಣೆ ಮಾಡ್ತಾರೆ. ಸಂತಾನಾಭಿವೃದ್ಧಿಗೂ ಪಿತೃಕಾರ್ಯಕ್ಕೂ ಬಹಳ ಸಂಬಂಧ ಇದೆ. ನಾನು ಮೊದಲೇ ಹೇಳಿದ್ದೆ, ಪಿತೃದೇವತೆಗಳ ಆಶೀರ್ವಾದ ಆದ್ರೇ ವಂಶಾಭಿವೃದ್ಧಿ ಆಗೋದು. ಅವರು ಬಂದು ಹರಸ್ಬಿಟ್ಟು ಹೋಗ್ತಾರಂತೆ, ನಿಮ್ಮ ವಂಶ ಬೆಳೀಲಿ, ಅವರ ಅನುಗ್ರಹ ಆಗಬೇಕು, ಪಿತೃದೇವತೆಗಳ ಅನುಗ್ರಹ ಆಗಬೇಕು. ಆ ಕಾರಣದಿಂದಲಾದರೂ ಶ್ರಾದ್ದವನ್ನು ಮನೇಲಿ ಮಾಡಬೇಕು. ಅವ್ರು ನೀವು ಮಠಕ್ಕೆ ಬಂದ್ಬಿಡಿ ಸಾಕಾಮ್ರೇನಗರ ಮಠಕ್ಕೆ ಅಂತ ಪಿತೃದೇವತೆಗಳಿಗೆ ಅಲ್ಲ ಆಹ್ವಾನ ಕೊಟ್ಬಿಟ್ರೆ ಅಲ್ಲಿ ಏನು ಮಂತ್ರ ಹೇಳುತ್ತೆ ಗೊತ್ತಾ? ಪಿಂಡಸ್ಥಾನೆ ಶಾಂತಿರಸ್ತು ತುಷ್ಟಿರಸ್ತು ವೃದ್ಧಿರಸ್ತು ಅಭಿವೃದ್ಧಿರಸ್ತು. ಎಲ್ಲಿ ಪಿಂಡ ಇಟ್ಟಿರ್ತೀರಾ ಆ ಜಾಗ ಅಭಿವೃದ್ಧಿ ಆಗಲಿ, ವಂಶಾಭಿವೃದ್ಧಿ ಆಗಲಿ ಅಂತ. ಇವತ್ತು ಮಠದಲ್ಲಿ ಇಟ್ಟಿದ್ದೀವಿ, ಅದಕ್ಕೆ ಒಂದೊಂದು ಫ್ಲೋರೇ ಕಟ್ಕೊಂಡು ಹೋಗ್ತಾರೆ. ಅಭಿವೃದ್ಧಿರಸ್ತು ಅಲ್ಲಿ ಎಲ್ಲರೂ ಬಂದು ಅಭಿವೃದ್ಧಿರಸ್ತು ಅಭಿವೃದ್ಧಿರಸ್ತು ವೃದ್ಧಿರಸ್ತು ವೃದ್ಧಿರಸ್ತು. ಒಂದೊಂದು ವರ್ಷಕ್ಕೆ ಒಂದೊಂದು ಫ್ಲೋರ್ ಕಟ್ಕೊಂಡು ಹೋಗ್ತಾರೆ. ನೀವು ಅಲ್ಲ ಆಶೀರ್ವಾದ ಮಾಡ್ಬಿಡ್ತಾರೆ, ನಿಮ್ಮ ಮನೆ ಹಿಂಗೆ ಇರುತ್ತೆ. ಇವತ್ತು ನಾವು ಮಾಡ್ತಾ ಇರೋದು ಹಿಂಗೇನೆ. ಅದಕ್ಕೆ ಹಾಗೆ ವೈಶಂಪಾಯ ಹೇಳ್ತಾರೆ, ಕೇಳು ಹೇಳ್ತೀನಿ ಜನ್ಮೇಜಯ. ಇದನ್ನ ಧರ್ಮರಾಜ ಕೇಳ್ದ ಭೀಷ್ಮಾಚಾರ್ಯರನ್ನ ಒಮ್ಮೆ ಇದೇ ಪ್ರಶ್ನೆ. ಮಹಾಭಾರತದ್ದೇ ಕತೆ ಹೇಳ್ತಾರೆ ಅವರು. ಧರ್ಮರಾಜ ಭೀಷ್ಮಾಚಾರ್ಯರನ್ನ ಕೇಳ್ತಾನೆ. ಶರತಲ್ಪದಲ್ಲಿ ಕೂಡಿಸಿರ್ತಕ್ಕಂತಹ ಭೀಷ್ಮಾಚಾರ್ಯರನ್ನ ಧರ್ಮರಾಜ ಈ ಶ್ರಾದ್ದದ ಬಗ್ಗೆ ಪಿತೃಗಳ ಬಗ್ಗೆ ನನಗೆ ಹೇಳ್ರಿ ಅಂತ ಕೇಳಿದಾಗ ಏನು ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳಿದ್ರು ಅದನ್ನೇ ನಾನು ನಿಂಗೆ ಹೇಳ್ತೀನಿ ಅಂತ ಹೇಳಿ ಆಗ ಅದನ್ನು ಹೇಳ್ತಾರೆ. ಸ್ವರ್ಗಸ್ಥಃ ಪಿತರೋ ಯೇ ಚ ದೇವಾನಾಮಪಿ ದೇವತಾಃ ಇತಿ ವೇದವಿದಾಃ ಪ್ರಾಹುಹು ಏತದ್ ಇಚ್ಛಾಮಿ ವೇದಿತುಂ ಅಂತ ಕೇಳ್ತಾನು. ನಂಗೆ ಹೇಳ್ರಿ ಅಂದಾಗ ಭೀಷ್ಮಾಚಾರ್ಯರು ಧರ್ಮರಾಜನ ಹೇಳ್ತಾರೆ, ಧರ್ಮರಾಜ ನಮ್ಮ ತಂದೆ ಶಂತನು ಚಕ್ರವರ್ತಿ. ಶಂತನು ಚಕ್ರವರ್ತಿ ಮರಣ ಹೊಂದಿದ ಮೇಲೆ ನಾನು ಒಂದು ದಿವಸ ಶ್ರಾದ್ದ ಮಾಡ್ತಾ ಇದ್ದೆ. ಅವ್ರು ಹೇಳ್ತಾರೆ ಭೀಷ್ಮಾಚಾರ್ಯ ತನ್ನ ಕತೆ ಹೇಳ್ತಾರೆ. ಎಲ್ಲ ಮುಗಿದ ಮೇಲೆ ಪಿಂಡ ಪ್ರದಾನದ ಸಮಯ ಬಂತು. ಬ್ರಾಹ್ಮಣ ಭೋಜನ ಕಾಲೇ ತಿಲೋದಕ ಪಿಂಡ ಪ್ರದಾನ ಅನಿಕರಿಷೇ. ಅವ್ರು ಊಟ ಮಾಡ್ತಾ ಇರಬೇಕು. ಇಬ್ಬರು ಬ್ರಾಹ್ಮಣರು, ವಿಶ್ವೇ ದೇವತೆಗಳು ಅಂತ ಒಬ್ಬರು, ಪಿತೃದೇವತೆಗಳು ಅಂತ ಒಬ್ಬರು. ಆ ವಿಶ್ವೇ ದೇವತೆಗಳನ್ನು ಮುಂದೆ ಮಾಡಿಕೊಂಡು ಆ ಪಿತೃದೇವತೆಗಳು ನಮ್ಮ ಮನೆಗೆ ಬಂದಿರ್ತಾರೆ. ಇವರು ತೋರಿಸ್ತಾರೆ, ಅವ್ರ ಹಿಂದೆ ಬಂದಿರ್ತಾರೆ. ಅದಕ್ಕೆ ಇಬ್ಬರು ಬ್ರಾಹ್ಮಣರು, ಅವರಿಬ್ಬರವರು ವಿಶ್ವೇ ದೇವತೆಗಳು ಇಬ್ಬರವರು. ಅದಕ್ಕೆ ಬ್ರಾಹ್ಮಣರನ್ನ ಮೂರು ಜನನ್ನು ಕರೆದಿರ್ತಾರೆ, ಇವರಿಬ್ಬರು ಅವರೊಬ್ಬರು. ಇವ್ರನ್ನ ಪೂರ್ವ ದಿಕ್ಕಿಗೆ ಕೂಡಿಸಿರ್ತಾರೆ, ಅವರನ್ನು ದಕ್ಷಿಣ ದಿಕ್ಕಿಗೆ ಕೂಡಿಸಿರ್ತಾರೆ. ಹಿಂಗೆ ಕ್ರಮ ಯಾವತ್ತೂ ಕೂಡ. ಮೂರು ಜನ ಬ್ರಾಹ್ಮಣರಿಗೆ ಹೇಳಬೇಕು ಕನಿಷ್ಠ ಪಕ್ಷ. ಬ್ರಾಹ್ಮಣರಿಗೆ ಊಟ ಕೇಳುವಾಗ ವಿಶ್ವೇ ದೇವತೆಗಳ ಸ್ಥಾನದಲ್ಲಿ ಇಬ್ಬರು, ಪಿತೃದೇವತೆಗಳ ಸ್ಥಾನದಲ್ಲಿ ಒಬ್ಬರು. ಆ ಇಬ್ಬರು ವಿಶ್ವೇ ದೇವತೆಗಳನ್ನು ಮುಂದೆ ಮಾಡಿಕೊಂಡು ಈ ಪಿತೃದೇವತೆಗಳು ನಮ್ಮ ಮನೆಗೆ ಬಂದಿರ್ತಾರೆ. ಇವರು ಅವ್ರು ದಾರಿ ತೋರಿಸ್ತಾರೆ, ವಿಶ್ವೇ ದೇವತೆಗಳು ಬನ್ನಿ ಈ ಮನೆಗೆ ಹೋಗೋಣ ಇವತ್ತು, ಇಲ್ಲಿ ಶ್ರಾದ್ದ ಅಂತ.
ಅದು ಕಾಲಶ್ರಾದ್ದಕ್ಕೆ ಬೇರೆ ಇರುತ್ತೆ, ಪಕ್ಷಕ್ಕೆ ಬೇರೆ ಇರುತ್ತೆ, ಅಮಾವಾಸ್ಯೆಗೆ ಬೇರೆ ಇರುತ್ತೆ, ಈ ತೀರ್ಥಕ್ಷೇತ್ರಗಳಲ್ಲಿ ಮಾಡುವಾಗ ವಿಶ್ವೇ ದೇವತೆಗಳು ಬೇರೆ ಬೇರೆ ಇರ್ತಾರೆ. ಪುರೂರವಾರ್ದ್ರವ ಅಂತ ಕರೀತಾರೆ, ಧೂರಿಲೋಚನ ಅಂತ ಕರೀತಾರೆ, ಅವರೆಲ್ಲ ಎರಡೇ ಅಡಿ ಇಬ್ಬಿಬ್ಬರು ಬೇರೆ ಬೇರೆ ಇರ್ತಾರೆ, ಇರ್ತಕ್ಕೆ ಇರ್ತವರು ಅಂತ. ಹಾಗೆ ನಾನು ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಪ್ರತ್ಯಕ್ಷ ಕೂಡಿಸಿ ಮಾಡ್ತಾರೆ, ಅಥವಾ ದರ್ಬೆ ಬ್ರಾಹ್ಮಣರು ಮಾಡ್ತಾರೆ, ವಾ ಪಕ್ಷ ಎರಡೂ ಉಂಟು. ನಮ್ಮಲ್ಲೆಲ್ಲ ದರ್ಬೆ ಬ್ರಾಹ್ಮಣರು ದರ್ಬೆಯಲ್ಲಿ ಆವಾಹನೆ ಮಾಡಿ ಅವರಿಗೆ ಕೊಡಬೇಕಾಗತಕ್ಕಂಥದ್ದನ್ನು ಬ್ರಾಹ್ಮಣರು ಕೊಟ್ಟಿರ್ತಾರೆ, ಇಲ್ಲ ಅಲ್ಲೇ ಬ್ರಾಹ್ಮಣರನ್ನೇ ಕೂಡಿಸಿ ಊಟ ಮಾಡಿಸಿ ಬೇರೆ ಅಡುಗೆ ಮಾಡಿಸೋದು ಉಂಟು. ಭೀಷ್ಮಾಚಾರ್ಯರು ಶ್ರಾದ್ದ ಮಾಡುವಾಗ ಇನ್ನೇನು ಪಿಂಡ ಪ್ರಧಾನದ ಅವರು ಊಟ ಮಾಡ್ತಾ ಇದ್ದಾಗ ಇವರು ಪಿಂಡ ಪ್ರಧಾನ ಮಾಡಬೇಕು, ಅವರಿಗೆಲ್ಲ ಬಡಿಸಿ ಪಾದ ಪ್ರಕ್ಷಾಳನೆ ಮಾಡಿ ಆಸನ ಕೊಟ್ಟು ಅವರಿಗೆಲ್ಲ ಗೋಪಚನ್ನ ಜನವಾರ ಎಲ್ಲ ಕೊಟ್ಟು ಬೆಳ್ಳಿ ಪಾತ್ರೆಗಳು ಧೋತ್ರ ಎಲ್ಲ ಕೊಟ್ಟು ಅವ್ರಿಗೆ ಎಲೆ ಹಾಕಿ ಬಡಿಸಿ ಪ್ರತ್ಯಕ್ಷವಾಗಿ ಹೆಂಗೆ ಬಡಿಸ್ತೀವೋ ಹಂಗೆ ಎಲ್ಲ ಬಡಿಸಿ ಅವ್ರಿಗೆ ಆಪೋಷಣ ಹಾಕಿ ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ ಅವ್ರು ಊಟ ಮಾಡ್ತಾ ಇರೋವಾಗ ಪಾರಾಯಣ ಮಾಡಿ ಅವ್ರನ್ನೆಲ್ಲ ಚೆನ್ನಾಗಿ ಕೇಳಿ ಏನು ಬೇಕು ಏನು ಬೇಕು ಎಲ್ಲ ಕೇಳಿ ಅಪೇಕ್ಷಿತಂ ಯಾಚಿತವ್ಯಂ ತ್ಯಾಜ್ಯಂ ಜೈವ ಅನಪೇಕ್ಷಿತಂ ನಿಧಾನ ಕೂತ್ಕೊಂಡು ಊಟ ಮಾಡಿ ಅಂತೆಲ್ಲ ಉಪಚಾರ ಮಾಡಿ ಅವ್ರು ಊಟ ಮಾಡ್ತಾ ಇರೋವಾಗ ಪಿಂಡ ಪ್ರದಾನ ಮಾಡಬೇಕು. ಬ್ರಾಹ್ಮಣ ಭೋಜನ ಕಾಲಿ ನಾವು ಪಿಂಡ ಪ್ರದಾನ ಮಾಡ್ತೀರಿ ಅಂತ ಹೇಳಿದಾಗ ಮಾಡುವಂತಾರೆ ಅವರು. ಹಾಗೆ ಭೀಷ್ಮಾಚಾರ್ಯರು ಪಿಂಡ ಪ್ರದಾನ ಮಾಡುವ ಸಂದರ್ಭದಲ್ಲಿ ಭೂಮಿಯನ್ನು ಭೇದಿಸಿಕೊಂಡು ಶಂತನು ಚಕ್ರವರ್ತಿ ಮೇಲೆ ಬಂದರು. ಅವರು ಕಾಣಿಸ್ಕೊಳ್ಳಿಲ್ಲ, ಅದೃಶ್ಯರಾಗಿ ಬರೀ ಕೈಯೊಂದು ಮಾತ್ರ ಕಾಣಿಸ್ತಾ ಇದೆ ಭೀಷ್ಮಾಚಾರ್ಯರಿಗೆ. ಪೂರ್ತಿ ವ್ಯಕ್ತಿ ಬಂದಿದ್ದಾರೆ, ಅಷ್ಟು ದೇಹನೂ ಮರೆಯಾಗಿ ಭೂಮಿಯನ್ನು ಭೇದಿಸಿಕೊಂಡು ಅವ್ರು ಬರೀತಾರೆ ನೋಡಿ, ಶ್ರಾದ್ದ ಕಾಲೇ ಮಮ ಪಿತೃ ಮಯಾ ಪಿಂಡ ಸಮುದ್ಯತಃ ತಂ ಪಿತಾಮಹ ಮಮ ಹಸ್ತೇನ ಭಿತ್ವಾ ಭೂಮಿ ಅಯಾಚತ ಯೇ ಚ ತೇಷಾಂ ಗಣ ಪ್ರೋಕ್ತ ಹೇಳ್ತಾರೆ. ಹಸ್ತಾವರಣ ಪೂರ್ಣೇನ ಕೇಯೂರಾವರಣೇನ ಚ ರಕ್ತಾಂಗುಲಿತಲೇನ ತಾ ಯಥ ಅದೃಷ್ಟ ಅಪುರಾಮಯ. ಭೀಷ್ಮಾಚಾರ್ಯ ಧರ್ಮರಾಜನಿಗೆ ಹೇಳ್ತಾರೆ, ಭೂಮಿಯನ್ನು ಭೇದಿಸಿಕೊಂಡು ಶಂತನು ಚಕ್ರವರ್ತಿ ನಮ್ಮ ತಂದೆ ಬಂದು ಅದೃಶ್ಯರಾಗಿ ಬರೀ ಕೈಯೊಂದು ಕಾಣಿಸ್ಕೊತು ಕೈ ಚಾಚದ್ರಂತೆ ಅವರು ಭೀಷ್ಮಾಚಾರ್ಯರು. ಯಾರು? ಶಂತನು ಚಕ್ರವರ್ತಿ. ಭೀಷ್ಮ, ಈ ಪಿಂಡ ಇನ್ನೇನು ಇಡಬೇಕು, ದರ್ಭೆ ಮೇಲೆ ಇಡಬೇಕು, ನಮ್ಮಲ್ಲಿ ವಿಷ್ಣುಪಾದನೂ ಇಟ್ಕೋತಾರೆ, ಬೇರೆಯವರೆಲ್ಲ ವಿಷ್ಣುಪಾದ ಇಡಲ್ಲ, ಅವ್ರು ದರ್ಭೆ ಮೇಲೆ ಇಡ್ತಾರೆ. ನಮ್ಮಲ್ಲೂ ಕೆಲವರು ವಿಷ್ಣುಪಾದ ಉಪಯೋಗಿಸಲ್ಲ, ದರ್ಭೆ ಮೇಲೆ ಇಡ್ತಾರೆ, ಕೆಲವರು ವಿಷ್ಣುಪಾದದ ಮೇಲೂ ಇಡುತ್ತಾರೆ. ದರ್ಬೆ ಮೇಲೆ ಇಡಬೇಕು ಅಂತದ್ದು ಶಾಸ್ತ್ರ ಇದೆ, ದರ್ಬೆ ಹಾಕಿರ್ತಾರೆ ಅಲ್ಲಿ, ಅದರ ಮೇಲೆ ಇಡಬೇಕು. ಇನ್ನೇನು ದರ್ಬೆ ಹಾಕ್ಬಿಟ್ಟು ನಾನು ತಂದೆಯ ಹೆಸರನ್ನು ಹೇಳಿ ಗೋತ್ರವನ್ನು ಹೇಳಿ ಅವರಿಗೆ ಈ ಪಿಂಡ ಅಂತ ಇಡೋ ಸಂದರ್ಭದಲ್ಲಿ ಇವರು ಕೈ ಚಾಚಿದ್ರಂತೆ ಈ ಶಂತನು ಚಕ್ರವರ್ತಿ. ಭೀಷ್ಮ, ನನ್ನ ಕೈಯಲ್ಲೇ ಕೊಟ್ಟುಬಿಡು ಪಿಂಡ ಅಂತ ಹೇಳಿದ್ರು, ನನ್ನನ್ನು ಉದ್ದೇಶ ಮಾಡಿ ಕೊಡ್ತಾ ಇದೆಯಾ, ನನ್ನ ಕೈಯಲ್ಲೇ ಕೊಟ್ಟುಬಿಡು. ಆವಾಗ ನಾನು ಆಲೋಚನೆ ಮಾಡಿದೆ, ಧರ್ಮರಾಜ ಸಾಕ್ಷಾತ್ತಾಗಿ ನಮ್ಮ ತಂದೆ ಬಂದು ಕೈ ಚಾಚ್ತಾ ಇದ್ದಾರೆ ನನ್ನ ಕೈಯಲ್ಲಿ ಪಿಂಡ ಕೊಡು ಅಂತ, ಈಗ ನಾನು ಅವ್ರಿಗೆ ಕೈಯಲ್ಲಿ ಆ ಪಿಂಡವನ್ನು ಕೊಡಬೇಕಾ ದರ್ಬೆ ಮೇಲೆ ಇಡಬೇಕಾ ಅಂತ ಆಲೋಚನೆ ಮಾಡಿದೆ. ಚೆನ್ನಾಗಿ ಮಹಾಜ್ಞಾನಿಗಳು ಭೀಷ್ಮಾಚಾರ್ಯ, 600 ವರ್ಷ ಓದಿದಾರ್ರಿ ಅವರು, ಓದಿರೋದೇ 600 ವರ್ಷ, ಬದುಕಿರೋದಲ್ಲ. ಅವರೇ ಪರಶುರಾಮ ದೇವರ ಹತ್ರ ಓದೋರು, ಅವರು ಪರಮಾತ್ಮನ ಹತ್ರ ಓದೋರು, ಭೀಷ್ಮಾಚಾರ್ಯರು ಸಾಮಾನ್ಯರಲ್ಲ. ನಾನು ಆಲೋಚನೆ ಮಾಡಿದೆ, ಶಾಸ್ತ್ರ ನಿಯಮ ಏನಿದೆ, ಶಾಸ್ತ್ರಕ್ಕೆ ತಕ್ಕಂತೆ ಆಚರಣೆ ಮಾಡಬೇಕು, ನಮಗೆ ಹೆಂಗೆ ಬೇಕೋ ಹಂಗಲ್ಲ ಆಚರಣೆ ಮಾಡಿ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತು ಭಗವಂತ ಭಗವದ್ಗೀತೆ ಹೇಳ್ತಾನೆ, ಶಾಸ್ತ್ರದಲ್ಲಿ ಹೆಂಗೆ ಹೇಳಿದ್ಯೋ ಹಂಗೆ ಮಾಡಬೇಕು, ನಮ್ಗೆ ಇಷ್ಟ ಬಂದಂಗೆ ಮಾಡೋದಿಲ್ಲ. ಆಲೋಚನೆ ಮಾಡಿ ನಾನು ಹೇಳಿದೆ, ಶಾಸ್ತ್ರದಲ್ಲಿ ದರ್ಬೆ ಮೇಲೆ ಪಿಂಡ ಪ್ರದಾನ ಇಡಬೇಕು ಅಂತಿದೆಯೇ ಹೊರತು ಕೈ ಕೊಡಬೇಕು ಅಂತಿಲ್ಲ ಅಂತ ನಾನು ಆಲೋಚನೆ ಮಾಡಿ ನಮ್ಮ ತಂದೆಗೆ ಹೇಳಿಬಿಟ್ಟೆ.
ನಿಮ್ಮನ್ನ ಉದ್ದೇಶ ಮಾಡಿ ಅದು ಪಿಂಡ ಪ್ರದಾನ ಮಾಡೋದಾದರೂ ಕೂಡ ನಿಮ್ ಕೈ ಕೊಡಲ್ಲ, ನಾ ದರ್ಬೆ ಮೇಲೆ ಇಡೋದು ಅಂತ ಹೇಳಿ ದರ್ಬೆ ಮೇಲೆ ಇಟ್ಬಿಟ್ಟೆ. ನಮ್ಮ ತಂದೆ ಕೈ ಕೊಡ್ಲಿಲ್ಲ ಧರ್ಮರಾಜ. ಅಲ್ಲ ನಿಮ್ ತಂದೆ ಕೈ ಅಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ ಅಂತ ಕೇಳ್ದ. ಅವನು ಕೈ ಮಾತ್ರ ಬಂತು ಅಂತ ಹೇಳಿದ್ರೆ ಎಲ್ಲಾರ ಕೈ ಒಂದೇ ತರ ಇರುತ್ತೆ, ಐದು ಬೆರಳು ಇರುತ್ತೆ, ನಿಮ್ ತಂದೆ ಕೈ ಅಂತ ಹೆಂಗ್ ಗೊತ್ತಾಯ್ತು? ಆಗ ಅವ್ರು ಹೇಳ್ತಾರೆ, ಹಸ್ತಾಭರಣ ಪೂರ್ವೇಣ ಕೇಯೂರಾಭರಣೇನ ಚ ರಕ್ತಾಂಗುಲಿತಲೇನ ತಾ ಯಥಾದೃಷ್ಟ ಮಹಾಪುರಾಮಯ. ನನ್ನ ತಂದೆ ಕೈನ ನೋಡಿದ್ದೆ ಧರ್ಮರಾಜ, ನಾನು ಅದು ಹೆಂಗಿತ್ತು ಅಂತ ಗೊತ್ತು ನನಗೆ. ಕೆಂಪು ಇರಬೇಕದು ಅಂಗೈ ಅಂಗಾಲೋ, ಈ ಭಾಗ ಎಲ್ಲ ಕೆಂಪು ಇರಬೇಕಂತೆ, ಸಹಜವಾಗಿ ಕೆಂಪು ಇರಬೇಕಂತೆ. ಆ ಕೆಂಪುಗಿರ್ತಕ್ಕಂಥ ಅಂಗೈ, ಆಮೇಲೆ ಹಸ್ತಾಭರಣ, ಉಂಗುರ, ಖಡಗ, ಕಂಕಣ ಎಲ್ಲ ನಾನು ನನ್ನ ತಂದೆದು ನೋಡಿದ್ದೆ. ಅದೇ ಆಭರಣಗಳ ಧಾರಣೆ ಮಾಡಿ ಅವರು ಅದೇ ಥರದ್ದು ಬಂದರು, ನಂಗೆ ಗೊತ್ತಾಗ್ತಿದ್ದು ನಮ್ಮ ತಂದೆ ಕೈ ಅಂತ. ಆದರೆ ಕೊಡಲಿಲ್ಲ, ನಾನು ದರ್ಬೆ ಮೇಲೆ ಇಟ್ಬಿಟ್ಟೆ. ನಮ್ಮ ತಂದೆಗೆ ಕೋಪ ಬರುತ್ತೇನೋ ಅಂದ್ಕೊಂಡಿದ್ದೆ, ಆದರೆ ನಮ್ಮ ತಂದೆಗೆ ತುಂಬ ಸಂತೋಷ ಆಗೋಯ್ತು. ಭೀಷ್ಮಾಚಾರ್ಯ ಹೇಳ್ತಾರೆ, ನಮ್ಮ ತಂದೆ ಕೈ ಕೊಡಲಿಲ್ಲ ಅಂತ ಕೋಪ ಬರುತ್ತೆ ಅಂದ್ಕೊಂಡಿದ್ದೆ, ಆದರೆ ತುಂಬ ಸಂತೋಷ ಆಗಿ ಅವ್ರು ಹೇಳಿದ್ರು, ತಸ್ಮಾತ್ ತವಾಹಂ ಸುಪ್ರೀತ ಪ್ರೀತ್ಯ ಚ ವರಮಯಾಚತ ವರಮುತ್ತಮಂ ಪ್ರೀತ್ಯಾಚ. ಭಾಳ ಸಂತೋಷ, ನಿನಗೆ ಎಷ್ಟು ಶ್ರದ್ಧೆ, ಶಾಸ್ತ್ರದ ಮೇಲೆ ಎಷ್ಟು ನಂಬಿಕೆ, ಶಾಸ್ತ್ರೋಕ್ತವಾಗಿ ಕರ್ಮಾಚರಣೆ ಮಾಡಬೇಕು ಅನ್ನೋದ್ರಲ್ಲಿ ಎಷ್ಟು ಇದೆ ನಿಮಗೆ. ನಾನೇ ಬಂದು ಕೇಳಿದ್ರೂ ಕೂಡ ನನ್ನ ಕೈ ಕೊಡಲಿಲ್ಲ, ಶಾಸ್ತ್ರದಲ್ಲಿ ದರ್ಬೆ ಮೇಲೆ ಇಡಬೇಕು ಅಂದಾಗ ದರ್ಬೆ ಮೇಲೆ ಇಟ್ಟಿದೆಯಲ್ಲ, ನಿನ್ನ ಶಾಸ್ತ್ರ ವಿಧಿವಿಧಾನ ನನಗೆ ಬಹಳ ಸಂತೋಷ ಆಯಿತು. ಒಳ್ಳೆ ಸತ್ಪುತ್ರ ಹಿಂಗಿರ್ಬೇಕು, ಅಭಿಮಾನ ಇರಬಾರ್ದು. ಏನು ವರ ಬೇಕು ಕೇಳ್ಕೋ ಅಂತ ಕೇಳಿದ್ರು ಶಂತನು ಚಕ್ರವರ್ತಿಗಳು. ಆಗ ನಾನು ನಮ್ಮ ತಂದೆಗಳಿಗೆ ನಮಸ್ಕಾರ ಮಾಡಿ ವಿನಯದಿಂದ ಕೇಳಿದೆ, ಈ ಶಾಸ್ತ್ರ ಇಷ್ಟು ಏನು ನೀನು ಕೇಳಿದೆಯಲ್ಲ ಜನಮೇಜಯ, ಇದಿಷ್ಟನ್ನು ಭೀಷ್ಮಾಚಾರ್ಯರು ಕೇಳಿದ್ರು ಶಂತನುವನ್ನು. ಪಿತೃಗಳು ಅಂದರೆ ಯಾರು, ಅವರೇನು, ಯಾರು ತಾಯಲ್ಲಿ ಇರ್ತಾರೆ, ಯಾರು ಮಕ್ಕಳು ಅವರು, ಅವರು ಪಿತೃಗಳು ಯಾಕೆ ಕರೀತಾರೆ, ಯಾರು ಬರ್ತಾರೆ, ಯಾರು ತೊಗೊಂಡೋಗ್ತಾರೆ, ಎಲ್ಲಿಗೆ ತೊಗೊಂಡೋಗ್ತಾರೆ, ಎಲ್ಲಿ ಮುಟ್ಟಿಸ್ತಾರೆ, ಏನೇನು ವ್ಯವಸ್ಥೆ ಎಲ್ಲ ಕೇಳಿದೆ. ಆಗ ಅವ್ರು ಹೇಳಿದ್ರು ನನಗೆ, ಅದನ್ನು ನಾನು ನಿಂಗೆ ಹೇಳ್ತೀನಿ ಅಂತ ಶಂತನು ಚಕ್ರವರ್ತಿ ಭೀಷ್ಮಾಚಾರ್ಯರಿಗೆ ಹೇಳಿದ್ದನ್ನು ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳ್ತಾರೆ, ಅದನ್ನೇ ವೈಶಂಪಾಯನು ಜನಮೇಜಯರಾಜನಿಗೆ ಹೇಳ್ತಾರೆ. ಈ ಪಿತೃದೇವತೆಗಳೆಲ್ಲ ಬ್ರಹ್ಮದೇವರ ಮಕ್ಕಳು ಇವರಲ್ಲ, ಯಾಕೆ ಇವರು ಪಿತೃಗಳು ಅಂತ ಕರೀತಾರೆ ಅಂದರೆ ಎಲ್ಲರೂ ಪೂಜೆ ಮಾಡ್ತಾರೆ ನೋಡ್ರಿ. ಈ ಬ್ರಹ್ಮದೇವರ ಪುತ್ರರಾಗಿರ್ತಕ್ಕಂತಹ ಈ ಪಿತೃದೇವತೆಗಳನ್ನು ಮನುಷ್ಯರು, ದೇವತೆಗಳು, ದಾನವರು, ಯಕ್ಷರು, ಗಂಧರ್ವರು, ಕಿನ್ನರರು ಎಲ್ಲರೂ ಪಿತೃದೇವತೆಗಳ ಆರಾಧನೆ ಮಾಡಬೇಕು, ಎಲ್ಲರಿಗೂ ಕಂಪಲ್ಸರಿ ಅದು. ಅವರನ್ನು ಮೆಚ್ಚಿಸಿ ಸಕಲ ಅಭೀಷ್ಟಗಳನ್ನು ಪಡೀತಾರೆ. ಅವರು ನಾವು ಕೊಟ್ಟಿದ್ದನ್ನು ಸ್ವೀಕಾರ ಮಾಡಿ ಶ್ರಾದ್ದ ಮಾಡಿರ್ತಕ್ಕಂಥವನ ತಂದೆ ತಾತ ಮುತ್ತಾತ ಎಲ್ಲಿ ಹುಟ್ಟಿರ್ತಾರೆ ಅವರಿಗೆ ನಾವು ಕೊಟ್ಟ ಪದಾರ್ಥವನ್ನು ಅವರಿಗೆ ಹೇಗೆ ಬೇಕೋ ಹಾಗೆ ಬದಲಾಯಿಸಿ ಕೊಡ್ತಾರೆ. ಗೊತ್ತಾಯ್ತಲ್ಲ, ಈಗ ಇದನ್ನೇ ತೊಗೊಂಡೋಗಿ ಕೊಡೋದಿಲ್ಲ, ನೀವು ಮನೆ ಆರ್ಡರ್ ಮಾಡಿರ್ತೀರಾ ಇಂಥವ್ರಿಗೆ ಅಂತ, ನೀವು ಕೊಟ್ಟು 10 ರೂಪಾಯಿ ಕೊಡಬೇಕು ಅಂತೇನಿಲ್ಲ, ಅವ್ರಿಗೆ 10 ರೂಪಾಯಿ ತಲುಪಿಸ್ತಾರೆ. ನೀವು ಕೊಟ್ಟ ದುಡ್ಡನ್ನು ಮನೆ ಆರ್ಡರ್ ಮಾಡಿದ್ರೆ ಅವ್ರಿಗೆ ಹೋಗುತ್ತೆ. ನೀವು ಕೊಟ್ಟ 10 ರೂಪಾಯಿ ಈ ಪೋಸ್ಟ್ ಆಫೀಸಲ್ಲೇ ಇರುತ್ತೆ, ಅಲ್ಲಿರೋ 10 ರೂಪಾಯಿ ತೆಗೆದು ಅವ್ರಿಗೆ ಕೊಟ್ಟಿರ್ತಾರೆ. ಅವರು ಪೋಸ್ಟ್ ಆಫೀಸ್ ಅಡ್ಜಸ್ಟ್ಮೆಂಟ್ ಅದು ಟ್ರಾನ್ಸ್ಫರ್ ಅಂತೂ ಈಗ ಆಗೋದು ನಿಮಗೇನು ಸುಲಭ, ಇವಾಗ ಇನ್ನೂ ಟೆಕ್ನಾಲಜಿ ಮುಂದುವರೆದಿದೆ. ಇಲ್ಲಿ ನೀವು ಕೊಟ್ಟಿದ್ದು ಅಲ್ಲೇ ಅವರಿಗೆ ಟ್ರಾನ್ಸ್ಫರ್, ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತಾರಲ್ಲ, ಅದೇನು ದೊಡ್ಡ ವಿಷಯನೇ ಅಲ್ಲ. ಈಗ ಮೊದಲು ತುಂಬ ದೊಡ್ಡದು ಅನ್ಕೋತಾ ಇದ್ವಿ, ಸಾವಿರಾರು ಲಕ್ಷಾಂತರ ಮೈಲಿ ದೂರ ಇರ್ತಕ್ಕಂಥವರಿಗೆ ಇಲ್ಲಿ ನೀವು ಕೊಟ್ಟ ದುಡ್ಡು ಅಲ್ಲಿ ತಕ್ಷಣ ಕೊಡ್ತಾರೆ. ಕೊಟ್ಬಿಡಿ ಅಂದರೆ ಒಂದು ನಿಮಿಷದಲ್ಲಿ ಹೊರಟೋಗುತ್ತೆ ಅವ್ರಿಗೆ ದುಡ್ಡು, ಅವ್ರು ಡ್ರಾನು ಮಾಡಿಬಿಡ್ತಾರೆ. ತದ್ವತ್ ನಾವು ಕೊಟ್ಟಿರ್ತಕ್ಕಂತಹ ಪಿಂಡವನ್ನು ಅವರು ಸಿಂಹ ಆಗಿದ್ದರೆ ಮಾಂಸವಾಗಿ ಪರಿವರ್ತನೆ ಮಾಡಿಕೊಡ್ತಾರೆ, ಹಸು ಆಗಿ ಹುಟ್ಟಿದ್ರೆ ಹುಲ್ಲಾಗಿ ಪರಿವರ್ತನೆ ಮಾಡಿಕೊಡ್ತಾರೆ,
ಪ್ರಾಣಿಗಳಾಗಿ ಹುಟ್ಟಿದ್ರೆ ಅದಕ್ಕೆ ಬೇಕಾಗೋ ರೀತಿಯಲ್ಲಿ ಹುಟ್ಟುತ್ತಾರೆ, ಪಕ್ಷಿಗಳಾಗಿದ್ರೆ ಕಾಳಾಗಿ ಪರಿವರ್ತನೆ ಮಾಡ್ತಾರೆ. ಒಟ್ಟಿನಲ್ಲಿ ಅವ್ರು ತಿನ್ನೋ ಹಂಗೆ ಮಾಡಿ ಕೊಡ್ತಾರೆ, ನೀವೇನು ಕೊಡ್ತಾರೋ ಅದು ಕೊಡ್ತಾರೆ. ಯಾಕೆ ಇವ್ರಿಗೆ ಪಿತೃಗಳು ಅಂತ ಕರೀತಾರೆ ಅಂತ ಹೇಳಿದ್ರೆ ಆ ಕತೆ ಹೇಳ್ತಾರೋ. ಏಚ ತೇಷಾಂ ಗತಃ ಪ್ರೋಕ್ತಃ ಗಣಾಃ ಪ್ರೋಕ್ತಃ ಯಶ್ಚ ತೇಷಾಂ ಬಲಂ ಪರಂ ಯಥಾಚ ಕೃತಮಸ್ಮಾಭಿ ಶ್ರಾದ್ದಂ ಪ್ರೀಣಾತಿ ವೈ ಪಿತೃ ಅಂತ ಕೇಳಿದ್ದಾನು. ಯಾಕೆ ಅವ್ರನ್ನ ಪಿತೃಗಳು ಅಂತ ಕರೀತಾರೆ, ಹೆಂಗೆ ಪ್ರೀತರಾಗ್ತಾರೆ ಅದೆಲ್ಲ ಹೇಳಿ ಅಂತ. ಆಗ ಅವ್ರು ಹೇಳ್ತಾರೆ, ಬ್ರಹ್ಮದೇವರು ಮೊದಲು ದೇವತೆಗಳನ್ನು ಸೃಷ್ಟಿ ಮಾಡಿದ್ರು. ಬ್ರಹ್ಮದೇವರ ಉದ್ದೇಶ ಏನು ಅಂತ ಕೇಳಿದ್ರೆ ಒಂದು ಸ್ವಲ್ಪ ಹೇಳ್ಬಿಡ್ತಾನೆ ಶಂತನು ಚಕ್ರವರ್ತಿ. ಆಮೇಲೆ ಏನು ಮಾಡ್ತಾನೆ ಅವನು ಅಂದರೆ, ನೋಡು ನಿಂಗೆ ಇಷ್ಟು ಹೇಳಿದ್ದೀನಿ ಭೀಷ್ಮ, ಇದಕ್ಕಿಂತ ಹೆಚ್ಚಿಗೆ ಏನಾದರೂ ಬೇಕು ಅಂದರೆ, ಈಗ ನೀವು ಕರೆದಿರೋ ಬ್ರಾಹ್ಮಣರು ಯಾರು ಅಂದರೆ ಮಾರ್ಕಂಡೇಯರನ್ನ ಕರೆಸಿರ್ತಾರಂತೆ ನೋಡಿ ಭೀಷ್ಮಾಚಾರ್ಯ. ಬ್ರಾಹ್ಮಣರಾಗಿ ಶ್ರಾದ್ದಕ್ಕೆ ಬ್ರಾಹ್ಮಣರಾಗಿ ಭೀಷ್ಮಾಚಾರ್ಯರ ಮನೆಗೆ ಭೋಜನಕ್ಕೆ ಬಂದವರು ಮಾರ್ಕಂಡೇಯ ಋಷಿಗಳು. ಅವ್ರ ಕತೆ ನೀವೆಲ್ಲ ಕೇಳಿದ್ದೀರಾ. ಭಗವಂತನನ್ನು ಒಲಿಸಿಕೊಂಡು ಪ್ರಳಯವನ್ನು ನೋಡಿದವರು ಅವರು ಸಾಮಾನ್ಯ ಅಲ್ಲ ಮಾರ್ಕಂಡೇಯ ಋಷಿಗಳು, ಆಕಲ್ಪ ಅಂತ ಚಿರಂಜೀವಿಗಳು, ಅವರನ್ನು ಕರೆಸಿದ್ದಾರೆ. ಅರ್ಥಾತ್ ಶ್ರಾದ್ದಕ್ಕೆ ಮಾತ್ರ ಬ್ರಾಹ್ಮಣರನ್ನು ಆರಿಸಿ 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 ಕರೆಬೇಕು. ಹಬ್ಬಕ್ಕೆ ಸ್ವಲ್ಪ ಸಾಮಾನ್ಯವಾಗಿರೋ ಬ್ರಾಹ್ಮಣರು ಸಿಕ್ಕಿದ್ರು ಸಾಕು, ನಿಮಗೆ ಶ್ರಾದ್ದಕ್ಕೆ ಮಾತ್ರ ತುಂಬ ಫಿಲ್ಟರ್ ಮಾಡಿ ಉತ್ತಮ ಬ್ರಾಹ್ಮಣರು ಅಂತ ನಿಮ್ಮ ಮನಸ್ಸಿಗೆ ಯಾರು ಅನಿಸುತ್ತೋ ಅವ್ರನ್ನ ಕರಿಬೇಕು. ನೋಡಿ ಮಾರ್ಕಂಡೇಯರನ್ನ ಕರೆಸಿದ್ದಾರೆ ಭೀಷ್ಮಾಚಾರ್ಯರು ಬ್ರಾಹ್ಮಣರಾಗಿ. ಉಳಿದ ವಿಷಯವನ್ನೆಲ್ಲ ನೀವು ಮಾರ್ಕಂಡೇಯರನ್ನ ಕೇಳು, ಅವ್ರು ನಿಂಗೆ ಹೇಳ್ತಾರೆ ಅಂತ ಹೇಳಿಬಿಟ್ಟು ಶಂತನು ಚಕ್ರವರ್ತಿ ಅದೃಷ್ಟರ ಹೊರಟ್ಬಿಟ್ರು. ಸರಿ, ಭೋಜನ ಗೀಜನ ಎಲ್ಲ ಆದ ಮೇಲೆ ಮಾರ್ಕಂಡೇಯರನ್ನ ಕೇಳಿದ್ರು ಭೀಷ್ಮಾಚಾರ್ಯರು, ಇನ್ನು ಸ್ವಲ್ಪ ಜಾಸ್ತಿ ಹೇಳಿದ್ರು ನಿಮಗೆ ಇದ್ರ ಬಗ್ಗೆ ಅಂದಾಗ ಆಗ ಮಾರ್ಕಂಡೇಯರು ಹೇಳ್ತಾರೆ, ನನಗೆ ಯಾರು ಹೇಳಿದ್ರು ಗೊತ್ತಾ ಮಾರ್ಕ ಭೀಷ್ಮ, ನಂಗೆ ಅದು ಹೇಳ್ತೀನಿ ಕೇಳು ಅಂದ್ರು. ನೋಡಿ ಎಷ್ಟು ಪರಂಪರೆಯಿಂದ ಬಂದದ್ದು ಈ ವಿಷಯ. ಮಾರ್ಕಂಡೇಯ ಹೇಳ್ತಾರೆ, ನಾನು ಒಂದ್ಸಲ ಮೇರು ಪರ್ವತದಲ್ಲಿ ತಪಸ್ಸು ಮಾಡ್ತಾ ಇದ್ದೆ, 10,000 ವರ್ಷ ತಪಸ್ಸದು. ತಪಸ್ಸು ಮಾಡ್ತಾ ಇದ್ದಾಗ ಒಂದು ದೇದೀಪ್ಯಮಾನವಾಗಿರ್ತಕ್ಕಂಥ ವಿಮಾನ ಬಂತು ನಾನು ತಪಸ್ಸು ಮಾಡ್ತಾ ಇರೋ ಮೇರು ಪರ್ವತದ ಭಾಗಕ್ಕೆ. ಆಶ್ಚರ್ಯವಾಗಿ ನಾನು ನೋಡ್ತಾ ಇದ್ದೆ ಅದನ್ನು. ಅದರಿಂದ ಒಬ್ಬರು ವ್ಯಕ್ತಿ ಕೆಳಗಿಳಿದ್ರು, ಇಷ್ಟೇ ಹೆಬ್ಬೆರಳ ಗಾತ್ರ ಇದ್ರು, ವಿಶೇಷಿದ್ರು, ಕೆಳಗಿಳಿದ್ರು. ಏನು ಫಳ 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 ಹೊಳಿತಾ ಇದ್ದಾರೆ ಅವರು. ಅವ್ರು ನೋಡಿದ ತಕ್ಷಣ ನನಗೆ ಬಹಳ ಸಂತೋಷ ಆಯಿತು, ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಿದೆ. ಕೆಲವು ವ್ಯಕ್ತಿಗಳನ್ನು ನೋಡಿದ ತಕ್ಷಣ ನಮಸ್ಕಾರ ಮಾಡಬೇಕು ಅನಿಸುತ್ತೆ, ಅಷ್ಟು ದಿದೀಪ್ಯಮಾನವಾಗಿರ್ತಾರೆ, ಜಜ್ವಲ್ಯಮಾನವಾಗಿರ್ತಾರೆ, ಅಷ್ಟು ಅವರ ಮುಖದಲ್ಲಿ ಕಳ ಭಗವತ್ ಸನ್ನಿಧಾನ ಇರುತ್ತೆ. ನಿಮ್ಗೆ ಇಷ್ಟ ಇದೆಯೋ ಬಿಡ್ತೇವೆ, ಎದ್ದು ನಮಸ್ಕಾರ ಮಾಡಿದ್ರು. ಎಂತ ನಮಸ್ಕಾರ ಮಾಡಿಬಿಟ್ಟೆ, ನೀವು ಯಾರು ಅಂತ ಕೇಳಿದೆ ಅವರನ್ನು. ಏನು ಇಷ್ಟೊಂದು ಹೋಗಿ ಹೊಳಿತಾ ಇದ್ದಾರಲ್ಲ ಯಾರು? ಆಗ ಆ ವ್ಯಕ್ತಿ ನಗನಗುತ್ತಾ ಹೇಳಿದ್ರಂತೆ, ನತೇ ತಪಃ ಸುಚರಿತಂ ಏನ ಮಾಂ ನಾವಬುದ್ಧತೆ. ಮಾರ್ಕಂಡೇಯ, ನೀನು ಇನ್ನೂ ಮಾಡಿ ತಪಸ್ಸು ಸಾಲದು, ಅದಕ್ಕೆ ನಾನು ಯಾರು ಅಂತ ನಿಂಗೆ ಗೊತ್ತಾಗಲಿಲ್ಲ. ಎಷ್ಟು 1,000 ವರ್ಷ ತಪಸ್ಸು ಮಾಡ್ಯಾರೆ ಗೊತ್ತಾ ಮಾರ್ಕಂಡೇಯರು, ಅದೇ ಸಾಲದು ಅಂದ್ಬಿಟ್ರು. ಇನ್ನು ನಮ್ಮ ಲೆಕ್ಕ ಹಾಕ್ಕೊಡಿ, ನಮ್ದೆಲ್ಲ ಬೋರ್ಡ್ಗೆ ಬರೋದಿಲ್ಲ, ಲೆಕ್ಕನೇ ಇಲ್ಲ ನಮ್ದೆಲ್ಲ ನೋಡ್ರಿ. ಅದಕ್ಕೆ ಪುರಾಣ ಕೇಳಬೇಕು ಅನ್ನೋದು. ಪುರಾಣ ಕೇಳಿದ್ರೆ ಏನಪ್ಪ ಪುಣ್ಯ ಬರುತ್ತೆ ಮೋಕ್ಷ ಬರುತ್ತೆ ಅದೆಲ್ಲ ಆಮೇಲೆ, ದೃಷ್ಟಫಲ ಅದೃಷ್ಟಫಲ ಅಂತ ಎರಡು ನಮ್ಮಲ್ಲಿ, ಅದು ಆಮೇಲೆ ಬರೋದು ಪುಣ್ಯ ಗಿಣ್ಯ ಎಲ್ಲ. ಮೊದಲು ಏನು ಅಂದರೆ ನಾನು ಅನ್ನತಕ್ಕಂಥ ಅಹಂಕಾರ ಹೊರಟೋಗುತ್ತೆ. ಪುರಾಣ ಕೇಳಿದವ್ರಿಗೆ ಒಂದೇನಪ್ಪ ಅಂದರೆ ಬೇರೆಯವರಷ್ಟು ಇವ್ರಿಗೆ ನಾನು 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 ನನ್ನದು ನಾನು ದೊಡ್ಡವನು ಅನ್ನೋ ಅಹಂಕಾರ ಇರಲ್ಲ. ಯಾಕೆ ಅಂದರೆ ಅಂಥ ಕಥೆಗಳಿರುತ್ತೆ ಪುರಾಣದಲ್ಲಿ, ನಾವೇ ವ್ಯಾಲ್ಯೂಯೇಷನ್ ಮಾಡ್ಕೊಂಡ್ಬಿಡ್ತೀವಿ ಅವರೇ ಹಂಗಿದ್ದಾಗ, ನಾವೇನು ಲೆಕ್ಕ ಅಂತ, ಓ ಇದೇನು ಪ್ರಯೋಜನ ಇಲ್ಲ ಅಂದ್ಬಿಟ್ಟು ನಾವೇ ಸ್ಕೋರ್ ಹಾಕ್ಕೊಂಡ್ಬಿಡ್ತೀವಿ, ಮಾರ್ಕ್ಸ್ ಹಾಕೊಂಡ್ಬಿಡ್ತೀವಿ. ಸೆಲ್ಫ್ ಅಟೆಸ್ಟೇಷನ್ನು, ಸೆಲ್ಫ್ ಕರೆಕ್ಷನ್ ಇದ್ದಂಗೆ, ಸೆಲ್ಫ್ ವ್ಯಾಲ್ಯೂಯೇಷನ್, ಸೆಲ್ಫ್ ಅಸೆಸ್ಮೆಂಟ್ ಬಿಡಿ, ನಾವೇನು ಲೆಕ್ಕ ಇಲ್ಲ ಬಿಡ್ರಿ, ಗೆಲ್ಲಲ್ಲ ನಾವು
ಯಾರ ಪಕ್ಷೇತರ ನಿಂತಿರ್ತಾರೆ ನೋಡ್ರಿ ಇಲ್ಲಿ ಬೆಂಗಳೂರು ದಕ್ಷಿಣ ಪಕ್ಷೇತರ ನಿಂತಿರ್ತಾರೆ, ಅವ್ರಿಗೆ 10 ಲಕ್ಷ 8 ಲಕ್ಷ ಓಟ್ ಬಂದಿರುತ್ತೆ, ಇವ್ರಿಗೆ 2,000 ಹಿಂಟಿನೇ ಹಾಕಿರ್ಲಿಲ್ಲ, ಅವನಿಗೆ ಒಂದೇ ಒಂದು ಬಿದ್ದಿರುತ್ತೆ, ಯಾಕಂದ್ರೆ ನನಗೊಂದೇ, ಅವನು ಬೇರೆಯವ್ರಿಗೆ ಹಾಕ್ಬಿಟ್ಟಿದ್ದಾನೆ ಹೋಗುತ್ತ, ಅವನು ಗೊತ್ತಿರುತ್ತೆ ನಾನು ಗೆಲ್ಲಲ್ಲ ಇಲ್ಲಿ ಸುಮ್ಮನೆ ನಿಂತಿದ್ದೀನಿ ಅಷ್ಟೇ ಅಂತ ಎಲ್ಲರಿಗೂ ಗೊತ್ತು, ಅವನು ನಿಂತಿರ್ತಾರೆ. ಹಂಗೆ ಪುರಾಣ ಕೇಳಿದವ್ರಿಗೆ ಇದೊಂದು ಅನುಕೂಲ, ಸುಮದ್ವೇಷದಲ್ಲಿರೋದು ನಾನು ನಿಮ್ಗೆ ಹೇಳ್ತಾ ಇರೋದು, ಸುಮತ್ವ ವಿಷಯದಲ್ಲಿ ಈ ಮಾತನ್ನು ಆಡ್ತಾರೆ. ಮಾರ್ಕಂಡೇಯನಿಗೆ ಹೇಳ್ತಾರೆ ಅವರು, ನೀನು ತಪಸ್ಸು ಮಾಡಿದ್ದು ಸಾಲದು ಮಾರ್ಕಂಡೇಯ, ಅದಕ್ಕೆ ನಾನು ಯಾರು ಅಂತ ಗೊತ್ತಾಗಲಿಲ್ಲ ನಿನಗೆ, ಹೇಳ್ತೀನಿ ಕೇಳು, ನಾನು ಬ್ರಹ್ಮದೇವರ ಮಗ ಸನತ್ ಕುಮಾರ ಅಂತ ನನ್ನ ಹೆಸರು. ಈ 4 ಜನರಲ್ಲಿ ಸನತ್ ಕುಮಾರರಲ್ಲಿ ಭಗವಂತನ ಸನ್ನಿಧಾನ ಜಾಸ್ತಿ, ಅವನದೊಂದು ರೂಪ ಇದೆ ಭಗವಂತನದು ಸನತ್ ಕುಮಾರ ಅಂತ, ಕುಮಾರಾವತಾರ ಅಂತ ಕರೀತಾರೆ. ಅದಿದೆ ಈ ಸನತ್ ಕುಮಾರ ಇದಾನಲ್ಲ ಇವನು, ಕಾಮ ಇದಾನಲ್ಲ ಇವನು ಮನ್ಮಥ, ಅವನೇ ಸನತ್ ಕುಮಾರ. ಅವನ ಒಳಗಡೆ ಭಗವಂತನದು ಕುಮಾರ ಅಂತ ಒಂದು ಅವತಾರ, ಭಗವಂತನಿಗೆ ಕುಮಾರಾವತಾರ ಅಂತ ಒಂದು ರೂಪ ಇದೆ, ಅದಿದೆ. ಅದಕ್ಕೆ ಅವ್ರು 4 ಜನದಲ್ಲಿ ಸನತ್ ಕುಮಾರ ಸ್ವಲ್ಪ ಶ್ರೇಷ್ಠ, ಸನಕ ಸನಂದನ ಸನತ್ ಕುಮಾರ ಸನತ್ ಸುಜಾತರಲ್ಲಿ ಸನತ್ ಕುಮಾರ ಭಗವಂತನ ಸನ್ನಿಧಾನ ಇರೋದರಿಂದ ಅವನು ಸ್ವಲ್ಪ ಶ್ರೇಷ್ಠ, ನಾನವನು ಅಂತ ಹೇಳಿದ್ರು ಅವರು. ಆಗ ನಾನು ಅವರಿಗೆ ನಮಸ್ಕಾರ ಮಾಡಿ ಈ ವಿಷಯ ಕೇಳಿದೆ ಪಿತೃದೇವತೆಗಳದ್ದು. ಆಗ ನನಗೆ ಅವರು ಹೇಳಿದ್ರು, ಅದನ್ನು ನಾನು ನಿಮ್ಗೆ ಹೇಳ್ತೀನಿ ಅಂತ ಮಾರ್ಕಂಡೇಯರು ಭೀಷ್ಮಾಚಾರ್ಯ ಹೇಳ್ತಾರೆ. ಸನತ್ ಕುಮಾರರು ಮಾರ್ಕಂಡೇಯರಿಗೆ ಹೇಳಿ, ಮಾರ್ಕಂಡೇಯರು ಭೀಷ್ಮಾಚಾರ್ಯರಿಗೆ ಹೇಳಿ, ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳಿದ್ದು ಪಿತೃಕಲ್ಪ. ಇಷ್ಟಿದೆ ಪರಂಪರ. ಮೊದಲು ಏನು ಮಾಡಿದ್ರು, ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮದೇವರು ದೇವತೆಗಳನ್ನೆಲ್ಲ ಮತ್ತು ಸೃಷ್ಟಿ ಮಾಡಿದ್ರು. ನೀವೆಲ್ಲ ಭಗವಂತನನ್ನು ಆರಾಧನೆ ಮಾಡಿರಿ, ಅದಕ್ಕೆ ನಿಮ್ಮನ್ನು ಸೃಷ್ಟಿ ಮಾಡಿರೋದು, ಯಜ್ಞ ಯಾಗ ಪೂಜೆ ಪುರಸ್ಕಾರ, ಒಟ್ಟಿನಲ್ಲಿ ಭಗವಂತನ ಆರಾಧನೆ ಜಾಸ್ತಿ ಇರಬೇಕು ನಮ್ಮ ಜೀವನದಲ್ಲಿ, ಇಷ್ಟು ಮಾಡ್ಕೊಂಡು ಚೆನ್ನಾಗಿರ್ರಿ ಅಂತ. ಒಂದು ಸ್ವಲ್ಪ ದಿನ ದೇವತೆಗಳು ಹಂಗೆ ಮಾಡ್ತಾ ಇದ್ರು. ಆಮೇಲೆ ಏನು ಮಾಡಿಬಿಟ್ರು ಅಂದರೆ, ಆ ಸ್ವರ್ಗ ಲೋಕದಲ್ಲಿ ಅಪಾರ ಭೋಗ ಸ್ಥಾನ ಅದು, ಸ್ವರ್ಗ ಸುಖ ಪಡುವ ತಾಣ ಅದು ಸ್ವರ್ಗ. ಆ ಸ್ವರ್ಗ ಸುಖಕ್ಕೆ ಮನಸ್ಸು ಹೊತ್ತು ದೇವತೆಗಳು ಸ್ವಲ್ಪ ಭಗವಂತನ ಆರಾಧನೆ ಕಡಿಮೆ ಮಾಡ್ಕೋತಾ ಬಂದ್ಬಿಟ್ರು. ಸ್ವರ್ಗ ಸುಖ ಅಂತ ನೋಡಿ ಇವತ್ತು ಕೂಡ ಅದಂಥ ತಾಣ ಅದು, ಸುಖವಾಗಿರ್ತೀವಿ ಸ್ವರ್ಗದಲ್ಲಿ. ಇವರು ಕೂಡ ಆ ಸ್ವರ್ಗ ಸುಖಕ್ಕೆ ಮನಸ್ಸು ಹೊತ್ತು ಭಗವಂತನ ಆರಾಧನೆಯನ್ನು ಕಡಿಮೆ ಮಾಡಿಬಿಟ್ರು. ಬ್ರಹ್ಮದೇವರಿಗೆ ಕೋಪ ಬಂದ್ಬಿಡ್ತು. ಎಲ್ಲ ಗಮನಿಸಿ ಕೇಳ್ತಾ ಇರಿ ದೇವು, ನಾವು ಅಷ್ಟೇ ಸ್ವಲ್ಪ ಭಗವಂತನ ಆರಾಧನೆಯನ್ನು ಕಡಿಮೆ ಮಾಡಿದರೆ ಜ್ಞಾನಿಗಳಿಗೆ ಕೋಪ ಬಂದು ಶಾಪ ಕೊಡ್ತಾರೆ, ಅದಕ್ಕೆ ನಮ್ಮ ಜೀವನದಲ್ಲಿ ಏರುಪೇರಾಗೋದು. ಧರ್ಮ ಮಾರ್ಗ ಬಿಟ್ವಿ ಅಂದರೆ ದೊಡ್ಡವ್ರ ಶಾಪ ಕಟ್ಟಿಟ್ಟ ಬುತ್ತಿ. ಕೇರ್ಫುಲ್ ಆಗಿರಬೇಕು, ನಾವು ಹೆಂಗಿರಬೇಕು, ಹೆಂಗೆ ಬೇಕಾನೇ ಇರ್ತೀವಿ, ಹಂಗೆಲ್ಲ ಸಂಜಾವನೆ ಮಾಡಲ್ಲ, ನೇಮ ಮಾಡಲ್ಲ, ಏಕಾದಶಿ ಮಾಡಲ್ಲ, ಚಾತುರ್ಮಾಸ ಮಾಡಲ್ಲ, ನಮ್ಗೇನಾಗಿದೆ, ನಾವು ಚೆನ್ನಾಗಿಲ್ವಾ, ಹಂಗೆಲ್ಲ ಭಾವಿಸ್ಬೇಡ್ರಿ. ಯಾವತ್ತು ಏನು ಬೇಕಾದರೂ ಆಗ್ಬೋದು, ಆ ಶಾಪ ಅವರಿನ್ನ ಕೊಟ್ಟಿಲ್ಲ, ಬದುಕಿದ್ದೀವಿ. ಯಾವತ್ತು ಬೇಕಾದರೂ ಕೊಡ್ಬೋದು, ಏನು ಬೇಕಾದರೂ ಆಗ್ಬೋದು. ದೊಡ್ಡವರು ಜಾಸ್ತಿ ದಿನ ಸಹಿಸೋದಿಲ್ಲ ಅದನ್ನು. ಬ್ರಹ್ಮದೇವರಿಗೆ ಕೋಪ ಬಂದ್ಬಿಡ್ತಂತೆ, ಅಲ್ಲ ಇವರನ್ನೆಲ್ಲ ಸೃಷ್ಟಿ ಮಾಡಿದ್ದೆ ಭಗವಂತನನ್ನು ಆರಾಧನೆ ಮಾಡಿ ಅಂತ. ಸ್ವರ್ಗಲೋಕದ ಭೋಗಕ್ಕೆ ಮನಸ್ಸೋತು ಭಗವಂತನ ಆರಾಧನೆಯನ್ನು ನಿಲ್ಲಿಸಿದ್ರ ನಿಮ್ಮ ಜ್ಞಾನ ಎಲ್ಲ ತಿರೋಹಿತ ಆಗಲಿ ಅಂತ ಶಾಪ ಕೊಟ್ಬಿಟ್ರು ಅವರು ದೇವತೆಗಳಿಗೆ ಬ್ರಹ್ಮದೇವರು. ನೋಡಿ, ಜ್ಞಾನ ಹೋದರೆ ಬಹಳ ಲಾಸು, ಜನ್ಮ ಜನ್ಮದಲ್ಲಿ ತಿರುಗಾ ಕಷ್ಟಪಡಬೇಕು ಮತ್ತೆ ಜ್ಞಾನ ಸಂಪಾದಿಸೋದಾದರೆ. ದುಡ್ಡು ಸಂಪಾದನೆ ಮಾಡೋದು ದೊಡ್ಡ ವಿಷಯ ಅಲ್ಲ, ಅಹೋರಾತ್ರಿ ನೀವು ಶ್ರೀಮಂತರಾಗ್ಬಿಡ್ಬೋದು. ಈಗ ಲಾಟ್ರಿ ದುಡ್ಡು ಬಂದ್ಬಿಡ್ತಪ್ಪ, ಇವತ್ತು ಭಿಕ್ಷಾ ಬೇಡ್ತಾ ಇದ್ರಿ, ನಾಳೆ ಶ್ರೀಮಂತ ಆಗ್ಬಿಡ್ತೀರ ಬೆಳಗಾದರೆ. ಆರೋಗ್ಯದಲ್ಲೂ ಅಷ್ಟೇ, ಒಂದು ವಾರ ಕಷ್ಟಪಡ್ತೀರ, ಆರೋಗ್ಯ ಸರಿ ಹೋಗ್ಬಿಡುತ್ತೆ, ಒಂದು ವಾರದಲ್ಲಿ ಬದಲಾವಣೆ ಆಗ್ಬಿಡುತ್ತೆ. ಜ್ಞಾನ ಕಳ್ಕೊಂಡ್ರೆ ಜನ್ಮ ಜನ್ಮದಲ್ಲಿ ಬರಲ್ಲ ಜ್ಞಾನ, ಅದಕ್ಕೆ ಜ್ಞಾನ ಅತ್ಯಂತ ಅಮೂಲ್ಯ. ಜ್ಞಾನವನ್ನು ಯಾರೂ ಕಳ್ಕೋಬಾರ್ದು. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನ ಹೋಗಲಿ ಅಂತ ಶಾಪ ಕೊಟ್ಬಿಟ್ರು. ದೇವತೆಗಳಿಗೆಲ್ಲ ಪೆಚ್ಚಾಗುತ್ತೆ. ಬ್ರಹ್ಮದೇವರು ಎಲ್ಲರಿಗೂ ತಂದೆ, ಅವರು
ಅಲ್ಲೇ ಹೋಗಿ ಕಾಲು ಹಿಡಿದು ಕೇಳಿಕೊಂಡ್ರು, ಏನೋ ತಪ್ಪು ಮಾಡಿಬಿಟ್ವಿ, ಸ್ವರ್ಗದ ಹೋದ್ರು, ಸ್ವರ್ಗದ ಭೋಗ ಹಂಗಿರುತ್ತಪ್ಪ, ಎಂಥವ್ರನ್ನೂ ಅಟ್ರ್ಯಾಕ್ಟ್ ಮಾಡಿಬಿಡುತ್ತೆ ಸ್ವರ್ಗ, ಏನೋ ಮನಸ್ಸು ಹೋಗ್ಬಿಟ್ವಿ, ತಪ್ಪಾಗೋಯ್ತು, ಏನು ಮಾಡಬೇಕು ಇವಾಗ ನಾವು, ಮತ್ತೆ ಜ್ಞಾನ ಪಡಿಬೇಕಾದ್ರೆ ಅಂದರೆ ಆ ಬ್ರಹ್ಮದೇವರು ಹೇಳಿದ್ರು, ಒಂದು ಕೆಲಸ ಮಾಡಿರಿ, ನಿಮ್ಮ ಮಕ್ಕಳಿದಾರಲ್ಲ ಅವ್ರ ಹತ್ರ ಹೋಗಿ ಕೇಳ್ರಿ, ಅವರು ನಿಮಗೆ ಏನು ಮಾಡಬೇಕು ಅಂತ ಹೇಳ್ತಾರೆ ಅಂದ್ಬಿಟ್ರು ಬ್ರಹ್ಮದೇವರು. ನಾನು ಹೇಳಲ್ಲ, ನಿಮ್ಮ ಮಕ್ಕಳನ್ನ ಹೋಗಿ ಕೇಳ್ರಿ ಅಂದ್ಬಿಟ್ರು ಬ್ರಹ್ಮದೇವರು. ಇವ್ರಿಗೆಲ್ಲ ಒಂಥರ ಆಗೋಯ್ತು, ನಾವೇನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ನಮ್ಮ ಮಕ್ಕಳನ್ನೇ ಹೋಗಿ ಕೇಳಬೇಕಾ, ಇದೇನು ಇದು ಅಂದರು. ಏನೋ ಬೇರೆ ಯಾರೋ ಸ್ವಾಮಿಗಳನ್ನ ಕೇಳಿ ಅವ್ರನ್ನ ಕೇಳಿ ಅಂದರೆ ಪರವಾಗಿಲ್ಲ, ನಮ್ಮ ಮಕ್ಕಳ ಹತ್ರನೇ ಹೋಗ್ಬಿಟ್ಟು ಅಪ್ಪ ನಮಗೆ ಜ್ಞಾನ ಹುಟ್ಟೋಗಿದೆ ಏನು ಮಾಡಬೇಕು, ನಮ್ಮ ಮಕ್ಕಳನ್ನೇ ಕೇಳಬೇಕಾ, ಇದು ಅವಮಾನ ಅಂದರು. ನಾವೇನು ಮಾಡೋಕ್ಕಾಗಲ್ಲ, ನೀವು ಹೋಗಿ ಕೇಳಿದ್ದಾರೆ ಕೇಳ್ರಿ, ಇದ್ರ ಇಲ್ಲ ಅಂದ್ಬಿಟ್ಟು ಬ್ರಹ್ಮದೇವರು ಹೊಟ್ಟೆ ಹೋದ್ರು. ನೀವು ಹೋಗಿ ಕೇಳಿ, ನಿಮ್ಮ ಮಕ್ಕಳನ್ನ ಕೇಳಿದ್ರೆ ಹೇಳ್ತಾರೆ ಅವ್ರು ಏನು ತಪ್ಪು ಮಾಡಿದ್ದೀರಾ, ಅದಕ್ಕೇನು ಪ್ರಾಯಶ್ಚಿತ್ತ ಅಂತ ಬೇಕಾದ್ರೆ ಕೇಳಿ ಇದ್ರ ಹೋಗ್ರಿ ಎಂದು. ಇನ್ನೇನು ಮಾಡಬೇಕು, ವಿಧಿ ಇಲ್ಲ, ಎಲ್ಲರೂ ಅವರವ್ರ ಮಕ್ಕಳ ಹತ್ರನೇ ಬಂದರು ದೇವತೆಗಳು. ಹಿಂಗಾಗೋ ಇದೆ, ನಮ್ಮ ಜ್ಞಾನ ಹೊಟ್ಟೋಗಿದೆ, ಏನು ಮಾಡಬೇಕು ಅಂತ ಕೇಳಿದ್ರು. ಅವ್ರೇನು ಮಾಡಿದ್ರು, ಮಕ್ಕಳ ಅಂದ್ಬಿಟ್ರು ಇವರನ್ನ. ಮಕ್ಕಳು ಈ ತಂದೆನ ಮಕ್ಕಳ ಅಂತ ಸಂಬೋಧನೆ ಮಾಡಿಬಿಟ್ರಿಕೋ, ಮಕ್ಕಳ ನಿಮ್ಗೊಂದು ಉಪಾಯ ಹೇಳ್ತೀನಿ ಕೇಳ್ರಿ, ಹಿಂಗೆ ಭಗವಂತನ ಆರಾಧನೆ ಮಾಡಿರಿ, ಹಂಗೆ ಮಾಡಿರಿ, ಹಿಂಗೆ ಮಾಡಿರಿ ಅಂತ ಹೇಳೋವಾಗ ತಂದೆಯನ್ನೇ ಮಕ್ಕಳು ಮಕ್ಕಳ ಅಂತ ಸಂಬೋಧನೆ ಮಾಡಿಬಿಟ್ರು. ಇವ್ರು ಇನ್ನೂ ಮುಖ ಚಿಕ್ಕದಾಗೋಯ್ತು. ನಮ್ಮಿಂದ ಹುಟ್ಟಿರೋ ಮಕ್ಕಳೇ ನಮ್ಮನ್ನು ಮಕ್ಕಳ ಅಂದ್ಬಿಟ್ರಲ್ಲ, ಇದೇನಿದು ಅಂತ ಮತ್ತೆ ಕೇಳಕ್ಕೆ ಹೋದ್ರು ಬ್ರಹ್ಮದೇವರನ್ನ. ನಮ್ಮ ಹೋದ್ವಿ ನಮ್ಮ ಮಕ್ಕಳ ಹತ್ರ, ಅವರು ನಮ್ಮನ್ನೇ ಮಕ್ಕಳ ಅಂದ್ಬಿಟ್ರು. ಸ್ವಾಮಿ ಇದೇನಿದು, ನಮ್ಮಿಂದ ಉತ್ಪನ್ನರಾಗಿರ್ತಕ್ಕಂಥ ಮಕ್ಕಳೇ ನಮ್ಮನ್ನು ಮಕ್ಕಳು ಅಂತ ಹೇಳ್ಬಿಟ್ರಲ್ಲ, ಏನಿದು, ನಮ್ಮ ಮನಸ್ಸು ತುಂಬ ಬೇಜಾರಾಗೋಯ್ತು ಅಂದಾಗ ಬ್ರಹ್ಮದೇವರು ಹೇಳ್ತಾರೆ, ಹೌದು ಹೌದು, ಸರಿಯಾಗಿ ಹೇಳಿದ್ದಾರೆ ಅವರು. ಯೂಯಂ ಶರೀರ ಕರ್ತಾರ ತೇಷಾಂ ದೇವಾಹ ಭವಿಷ್ಯತ ತೇತು ಜ್ಞಾನ ಪ್ರದಾತಾರ ಪಿತರೋವಾ ನ ಸಂಶಯ. ಬ್ರಹ್ಮದೇವರು ಹೇಳಿದ್ರು, ಹೌದು ಅವರಿಗೆ ನೀವು ತಂದೆ, ನಿಮಗೆ ಅವರು ತಂದೆ, ಅದಕ್ಕೆ ಅವರು ನಿಮ್ಮನ್ನು ಮಕ್ಕಳ ಅಂತ ಕೇಳಿದ್ದು. ನೀವು ಅವರಿಗೆ ಶರೀರ ಕೊಟ್ಟಿದ್ದರಿಂದ ನೀವು ತಂದೆ ಅವರಿಗೆ, ಅವರು ನಿಮಗೆ ಜ್ಞಾನವನ್ನು ಬರೆಸುವ ಉಪಾಯ ಹೇಳಿದ್ದರಿಂದ ಅವರು ನಿಮಗೆ ತಂದೆ, ಅದಕ್ಕೆ ಅವರು ನಿಮ್ಮನ್ನು ಮಕ್ಕಳು ಅಂದಿದ್ದು. ಗೊತ್ತಾಯ್ತಾ, ಆ ಶರೀರನೇ ಕೊಡಬೇಕು ಅಂತೇನಿಲ್ಲ, ಜ್ಞಾನ ಕೊಟ್ಟವರು ತಂದೇನೆ, ಆಶ್ರಯ ಕೊಟ್ಟವರು ತಂದೇನೆ. ಈಗ ನಿಮಗೆ ಜ್ಞಾನ ಬರೋ ಉಪಾಯ ಹೇಳ್ಕೊಟ್ರೋ ಇಲ್ಲೋ, ಪ್ರಾಯಶ್ಚಿತ್ತ ಹೇಳಿದ್ರೋ ಇಲ್ಲೋ, ಜ್ಞಾನ ಬಂತೋ ಇಲ್ಲೋ ನೋಡಿ, ಅದಕ್ಕೆ ಅವರು ಯೂಯಂ ಶರೀರ ದಾತಾರ ತೇತು ಜ್ಞಾನ ಪ್ರದಾತಾರ, ಅವರಿಗೆ ನೀವು ತಂದೆ, ನಿಮಗೆ ಅವರು ತಂದೆ, ಅರ್ಥಾತ್ ಅವರು ನಿಮಗೆ ಪಿತೃಗಳು, ಅವರಿಗೆ ನೀವು ಪಿತೃಗಳು. ಇನ್ನು ಮೇಲೆ ನೀವು ದೇವತೆಗಳು ಅಂತಲೂ ಆಗಲಿ, ಪಿತೃಗಳು ಅಂತಲೂ ಪ್ರಸಿದ್ಧರಾಗಲಿ ಅಂದ್ಬಿಟ್ರು ಬ್ರಹ್ಮದೇವರು. ಅವತ್ತಿಂದ ದೇವತೆಗಳಿಗೆಲ್ಲ ಪಿತೃಗಳು ಅಂತಲೂ ಹೆಸರು ಬಂದ್ಬಿಡ್ತು, ಆ ಮಕ್ಕಳಿಗೂ ಹೆಸರು ಬಂದ್ಬಿಡ್ತು, ಇವ್ರಿಗೂ ಹೆಸರು ಬಂದ್ಬಿಡ್ತು. ಶರೀರ ಕೊಟ್ಟಿದ್ದರಿಂದ ನೀವು ಪಿತೃಗಳು, ಜ್ಞಾನ ಕೊಟ್ಟಿದ್ದರಿಂದ ಅವರು ಪಿತೃಗಳು, ಇನ್ಮೇಲೆ ಅವರು ಪಿತೃಗಳು ಅಂತಲೇ ಪ್ರಸಿದ್ಧರಾಗಿ, ನೀವು ಪಿತೃಗಳು ಅಂತ ಪ್ರಸಿದ್ಧರಾಗಿ, ನೀವು ಪಿತೃಗಳು ಹೌದು, ದೇವತೆಗಳು ಹೌದು, ಆದ್ದರಿಂದ ನೀವೆಲ್ಲ ಪಿತೃದೇವತೆಗಳು ಅಂದ್ಬಿಟ್ರು ಅವರು. ನೋಡಪ್ಪ, ಅವತ್ತಿಂದ ಬಂದು ಪಿತೃದೇವತೆಗಳು ಪಿತೃದೇವತೆಗಳು ಈ ಗುಂಪಿದು. ಅಲ್ಲಿಗೆ ಬ್ರಹ್ಮದೇವರ ಮಕ್ಕಳಾದ ದೇವತೆಗಳೆಲ್ಲ ಪಿತೃಗಳು, ದೇವತೆಗಳು ಅವರ ಮಕ್ಕಳು ಅಷ್ಟೇ, ಪಿತೃಗಳು ದೇವತೆಗಳು, ಜ್ಞಾನ ಕೊಟ್ಟಿದ್ದರಿಂದ ಅವ್ರ ಪಿತೃಗಳು, ಶರೀರ ಕೊಟ್ಟಿದ್ದರಿಂದ ಇವ್ರ ಪಿತೃಗಳು. ನೋಡಿ, ಇವ್ರನ್ನೆಲ್ಲ ಪಿತೃಗಳು ಅಂತ ಕರೀತಾರೆ. ಆಮೇಲೆ ಹೇಳ್ತಾರೆ ಅವರು, ಯಾರು ವಿಶೇಷವಾಗಿ ಉತ್ಕೃಷ್ಟವಾಗಿರ್ತಕ್ಕಂಥ ಯಸ್ತಾವ್ಯ ಜಾನ ಸಪಿತಃ ಪಿತಾಸೀತ್. ನೋಡಿ, ಯಸ್ತಾವ್ಯ ಜಾನ ಸಪಿತು ಪಿತಾಸೀತ್, ಯಾರು ಜ್ಞಾನವನ್ನು ಕೊಡ್ತಾರೋ ಅವರು ಮಕ್ಕಳು ಆದರೂ ಕೂಡ ಅವರ ತಂದೆಗಳು ಅಂತ ಉದಾಹರಣೆ ಮಾಡ್ತಾರೆ ಅವರು ಮಂತ್ರಾರ್ಥವನ್ನು ಹೇಳಿ. ಆದ್ದರಿಂದ ಇವತ್ತೆಲ್ಲ ನೀವು ಅಲ್ಲಿಗೆಲ್ಲರೂ ಕೂಡ ಒಪ್ಕೊಂಡ್ಬಿಟ್ರು ಅವರು, ನಾವಿಬ್ಬರು ಪರಸ್ಪರ ಮಕ್ಕಳು ಹೌದು, ಪರಸ್ಪರ ಪಿತೃಗಳು ಹೌದು ಅಂತ ಹೇಳಿ ಅವತ್ತಿಂದ ಈ ಪಿತೃದೇವತೆಗಳು ಪಿತೃದೇವತೆಗಳು ಅಂತ ಬಂದ್ಯಾರಪ್ಪ, ಗೊತ್ತಾಯ್ತಲ್ಲ. ಈ ಪಿತೃದೇವತೆಗಳನ್ನು ಶ್ರಾದ್ದ ಕಾಲದಲ್ಲಿ ಪೂಜೆ ಮಾಡಬೇಕು. ಇದನ್ನು ಈ ಪಿತೃದೇವತೆಗಳನ್ನು
ಮಾಡುವ ಪೂಜೆಗೆ ಶ್ರಾದ್ದ ಅಂತ ಕರೀತಾರೆ ಅಷ್ಟೇ. ಆದರೆ ಟರ್ಮ್ ಅದು, ಶ್ರಾದ್ದಾ ಅನ್ನೋದೇನು ಅಪವಿತ್ರ ಅನ್ಕೊಬಿಡ್ಬೇಡ್ರಿ, ಪಿತೃಗಳನ್ನ ಉದ್ದೇಶ ಮಾಡುವ ಪೂಜಾ ಅಂತ ಅರ್ಥ ಶ್ರಾದ್ದ ಅಂದ್ರೆ. ಇವ್ರನ್ನ ಎಲ್ಲರೂ ಪೂಜೆ ಮಾಡ್ತಾನೆ. ಆಗ್ಲೇ ಹೇಳ್ದಂಗೆ ದೇವತೆಗಳು, ದಾನವರು, ಯಕ್ಷರು, ರಕ್ಷರು, ಗಂಧರ್ವರು, ಕಿನ್ನರರು ಎಲ್ಲರೂ ಮಾಡ್ತಾರೆ. ಇವ್ರನ್ನೆಲ್ಲ ಪೂಜೆ ಮಾಡಿ ಇವ್ರಿಗೆಲ್ಲ ಸ್ವಾತಂತ್ರ್ಯ ಇಲ್ಲ, ಒಳಗಡೆ ಪರಮಾತ್ಮ ಇರ್ತಾನೆ. ಅದು ನಮ್ಮ ಸಿದ್ಧಾಂತ ಅದು. ಅದಕ್ಕೆ ಎಲ್ಲ ಎಲ್ಲೆಲ್ಲ ಹೋಗುತ್ತಲ್ಲೋ ಮಧು ಅಲ್ವಾ ಜನಾರ್ದನಪತಿ ಅಂತ ಹೊರಟೋಗುತ್ತೆ. ಪಿತೃಂತ್ರ್ಯಾಮಿ ಭಾರತೀಯ ಋಣಮುಖ್ಯ ಪ್ರಣ ಅಂತರ್ಗತ ಮಧು ಅಲ್ವಾ ಜನಾರ್ದನ ಪ್ರಿಯತಾಂ. ಅದು ಅದು ಎಲ್ಲರಿಗೂ ಕಾಮನ್ ಅದು. ಅಕಾಮ ಸರ್ವಕಾಮೋ ವಾ ಮೋಕ್ಷಕಾಮ ಉದಾರದೀಹಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ಭಗವಂತ ಒಬ್ಬನೇ ಎಲ್ಲ ಪೂಜೆಗಳಿಗೆ ಎಲ್ಲ ರೀತಿಯಲ್ಲಿ ಅರ್ಹನಾದವನು, ನಮಸ್ಕಾರಕ್ಕೆ ಅರ್ಹನಾದವನು, ಪೂಜೆಗೆ ಅರ್ಹನಾದವನು, ಧ್ಯಾನಕ್ಕೆ ಅರ್ಹನಾದವನು ಭಗವಂತ ಒಬ್ಬನೇ. ಇವರೆಲ್ಲರೂ ಅಧಿಷ್ಠಾನ ಮಾತ್ರ. ಈ ಅಧಿಷ್ಠಾನದಲ್ಲಿ ಭಗವಂತನ ಪೂಜೆ, ಈ ಅಧಿಷ್ಠಾನದಲ್ಲಿ ಭಗವಂತನ ಪೂಜೆ, ಈ ಅಧಿಷ್ಠಾನದಲ್ಲಿ ಭಗವಂತನ ಪೂಜೆ. ಹಾಗೆ ಬ್ರಾಹ್ಮಣರ ಅಧಿಷ್ಠಾನದಲ್ಲಿ ಭಗವಂತನ ಪೂಜೆ ಅದು ಶ್ರಾದ್ದ. ಏಕಾದಶ ಸ್ಕಂದದಲ್ಲಿ ಹೇಳ್ತಾರೆ, ಗೋವು ಅಧಿಷ್ಠಾನದಲ್ಲಿ, ಅಗ್ನಿ ಅಧಿಷ್ಠಾನದಲ್ಲಿ, ಬ್ರಾಹ್ಮಣರ ಅಧಿಷ್ಠಾನದಲ್ಲಿ, ಸೂರ್ಯನ ಅಧಿಷ್ಠಾನದಲ್ಲಿ, ನೀರಿನಲ್ಲಿ, ಹೃದಯದಲ್ಲಿ, ಕಡೆಗೆ ಎಲ್ಲ ಜೀವರಾಶಿಗಳ ಅಧಿಷ್ಠಾನದಲ್ಲೂ ಭಗವಂತನ ಪೂಜೆ ಮಾಡ್ಬೇಕಂತ್ರಿ. ಆ ಮಾಡೋ ವಿಧಿ ವಿಧಾನಗಳು ಬೇರೆ ಅಷ್ಟೆ. ಅದನ್ನು ಹೇಳ್ತಾರೆ ಏಕಾದಶ ಸ್ಕಂದದಲ್ಲಿ, 11 ಅಧಿಷ್ಠಾನ ಇದೆ. ಅಷ್ಟು ಅಧಿಷ್ಠಾನದಲ್ಲೂ ಪೂಜೆ ಮಾಡ್ಬೇಕು ನಾವು ಭಗವಂತನನ್ನು. ಸೂರ್ಯ, ಅಗ್ನಿ, ಗೋವು, ಬ್ರಾಹ್ಮಣ, ಅತಿಥಿ, ನೀರು, ವಾಯುದೇವರು, ಆಮೇಲೆ ಸಕಲ ಜೀವರಾಶಿಗಳು, ಇವರೆಲ್ಲ ಭಗವಂತನ ಆರಾಧನೆಗೆ ಅಧಿಷ್ಠಾನ. ಅಷ್ಟು ಅಧಿಷ್ಠಾನದಲ್ಲಿ ಭಗವಂತನ ಪೂಜೆ ಮಾಡಬೇಕು. ಅದಕ್ಕೆ ಗೋಗ್ರಾಸ ಕೊಡ್ರಿ ಅಂತ ಹೇಳೋದು. ಅದೊಂದು ಅಧಿಷ್ಠಾನ ಗೋವು. ಪ್ರತಿನಿತ್ಯ ಒಂದು ಹಿಡಿ ಏನಾದರೂ ಪದಾರ್ಥವನ್ನು ಗವಾಂತರ್ಯಾಮಿ ಭಗವಂತನಿಗೆ ಕೊಡಬೇಕು. ಆಮೇಲೆ ಸೂರ್ಯಾಂತರ್ಗತ ಭಗವಂತನ ಪೂಜೆ, ಅಗ್ನಂತರ್ಗತ ವೈಶ್ವದೇವ, ಇದೇ ಗಾಯತ್ರಿ ಮಂತ್ರ. ಸೂರ್ಯಾಂತರ್ಗತ ಭಗವಂತನ ಪೂಜೆನೇ ಗಾಯತ್ರಿ ಮಂತ್ರ. ಆಮೇಲೆ ಅಗ್ನಂತರ್ಗತ ಪೂಜೆನೇ ವೈಶ್ವದೇವ. ಬ್ರಾಹ್ಮಣರ ಭೋಜನ ಮಾಡಿದರೆ ಬ್ರಾಹ್ಮಣಾಂತರ್ಗತ ಭಗವಂತನ ಪೂಜಾ. ಗೋಗ್ರಾಸ ಕೊಡೋದು ಹಸುವಿನ ಒಳಗಡೆ ಇರ್ತಕ್ಕಂಥ ಭಗವಂತನ ಪೂಜಾ. ನಮ್ಮ ಮನೆಗೆ ಅತಿಥಿಗಳು ಬರ್ತಾರಲ್ಲ, ಅವರು ಅತಿಥಿಗಳ ಅಂತರ್ಯಾಮಿ ಭಗವಂತನ ಪೂಜಾ. ಇದಕ್ಕಿದಂತೆ ಬಂದ್ಬಿಡ್ತಾರೆ ಅವರು, ನೀವೇನು ಹೇಳ್ಕಳಿಸಲಿಲ್ಲ. ಅವರ ಒಳಗಡೆ ಪೂಜೆ ಭಗವಂತನದು, ಅದೊಂದು ಅಧಿಷ್ಠಾನ. ವಾಯುದೇವರು, ವಾಯು ಮುಖ್ಯದೆಯಾ ಜೀವೋತ್ತಮ ಅಂತ ಹೇಳಿ ಆ ವಾಯುದೇವರ ಅಧಿಷ್ಠಾನದಲ್ಲಿ ಒಂದು ಭಗವಂತನ ಪೂಜಾ. ಆಮೇಲೆ ಸಕಲ ಜೀವರಾಶಿಗಳ ಒಳಗೆ ಭಗವಂತ ಇರ್ತಾನೆ ಅಂತ ನಮಸ್ಕಾರಾದಿಗಳು, ಚಿಂತನೆಗಳು. ಹೀಗೆ ಇಷ್ಟು ಅಧಿಷ್ಠಾನದಲ್ಲಿ ಭಗವಂತನ ಪೂಜೆ ಮಾಡಬೇಕು ಅಂತ ಭಾಗವತ ಏಕಾದಶಿ ಸ್ಕಂದ ಹೇಳುತ್ತೆ. ಹಂಗೆ ಪಿತೃಗಳ ಅಧಿಷ್ಠಾನದಲ್ಲಿ ಮಾಡುವ ಭಗವಂತನ ಪೂಜೆಗೆ ಶ್ರಾದ್ದ ಅಂತ ಕರೀತಾರೆ ಅಂತ ಹೇಳಿ, ಎಷ್ಟು ಗುಂಪಿದೆ ಇದು ಅಂತ ಕೇಳ್ತಾರೆ ಮಾರ್ಕಂಡೇ. ಈಗೆಲ್ಲ ಪಿತೃದೇವತೆಗಳೆಲ್ಲ ಗೊತ್ತಾಯ್ತು ನಮಗೆ, ಇವರೆಲ್ಲ ಒಂದೇ ಗುಂಪಿಗೆ ಸೇರಿದಾರ, ಎಷ್ಟು ಗುಂಪಿದೆ, ಏನೇನು ಅವರ ವಿಶೇಷಗಳು ಅಂತ ಕೇಳಿದಾಗ ಆಗ ಅವ್ರು ಹೇಳ್ತಾರೆ, ಸಪ್ತೈತೇಜತಾಂ ಶ್ರೇಷ್ಠ ಸ್ವರ್ಗೇ ಪಿತೃಗಣ ಸ್ಮೃತ ಚತ್ವಾರೋ ಮೂರ್ತಿಮಂತಶ್ಚ ತ್ರಯಸ್ತೇಷಾಂ ಅಮೂರ್ತಯ. ನೋಡಪ್ಪ, ಒಟ್ಟು ಬೇಕಾದಷ್ಟಿದೆ ಪಿತೃಗಣಗಳು ಅಂತ. ಗಣ ಅಂದರೆ ಗುಂಪು, ಪಿತೃಗಣಗಳೇ ಗುಂಪು, ಬೇರೆ ಬೇರೆ ಇದೆ. ಅದರಲ್ಲಿ 7 ಮುಖ್ಯವಾಗಿರ್ತಕ್ಕಂತಹ ಪಿತೃಗಣಗಳು, ಅದರಲ್ಲಿ ಚತ್ವಾರೋ ಮೂರ್ತಿಮಂತಶ್ಚ, ಮೂರ್ತ ಪಿತೃಗಳು, ಅಮೂರ್ತ ಪಿತೃಗಳು ಅಂತ ಎರಡು ಗುಂಪು. 4 ಜನ ಮೂರ್ತ ಪಿತೃಗಳು, 3 ಅಮೂರ್ತ ಪಿತೃಗಳು. ಏನು ಹಂಗಂದ್ರೆ ತಿರ್ಗಾ ಅಂದರೆ ಇಂಥದೇ ಆಗಿರ್ತಕ್ಕಂಥ ಒಂದು ಸ್ಪಷ್ಟವಾದ ಆಕಾರ. ಮೂರ್ತಿ ಅಂದರೆ ಆಕಾರ. ಇಂಥದೇ ಒಂದು ಆಕಾರವುಳ್ಳ ಪಿತೃಗಣಗಳು ಮೂರ್ತ ಪಿತೃಗಣಗಳು. ತಮ್ಮ ತಪಸ್ಸಿನ ಸಾಮರ್ಥ್ಯದಿಂದ ತಮ್ಮ ಆಕಾರವನ್ನು ಬದಲಾಯಿಸಿಕೊಳ್ಳುವ ಗಣ 3 ಇವರು ಅಮೂರ್ತ ಪಿತೃಗಳು. ಅಮೂರ್ತ ಅಂದರೆ ಫಿಕ್ಸೆಡ್, ಇಂಥದೇ ಒಂದು ಆಕಾರ ಇಲ್ಲ ಅವರಿಗೆ. ಇವರಿಗೆಲ್ಲ ಅಮೂರ್ತ ಪಿತೃಗಳು ಅಂತ ಕರೀತಾರೆ. ಇವ್ರಿಗೆ ಎಂತವ್ರು ಇವರು, ಅದರಲ್ಲಿ 4
ಸುಕಾಲರು, ಅಂಗಿರಸರು, ಸುಸ್ವದರು, ಸೋಮಪರು ಅಂತ ನಾಲ್ಕು ಮೂರ್ತ ಗಣಗಳು. ಸುಕಾಲರು, ಅಂಗಿರಸರು, ಸುಸ್ವದರು, ಸೋಮಪರು ಅಂತ ಇವರಿಗೆ ಇಂಥದೇ ಒಂದು ಫಿಕ್ಸೆಡ್ ದಿವ್ಯ ಶರೀರ ಇದೆ. ಕರ್ಮದಿಂದ ಜನ್ಯವಾದ ದಿವ್ಯ ಶರೀರ ಇದೆ. ಅವರು ಅದೇ ಶರೀರದಲ್ಲಿರ್ತಾರೆ, ಅದನ್ನು ಬದಲಾವಣೆ ಮಾಡ್ಕೊಳಕ್ಕಾಗಲ್ಲ. ಆದ್ದರಿಂದ ಇವ್ರಿಗೊಂದು ಮೂರ್ತಿ ಇದೆ, ಶರೀರ, ದಿವ್ಯ ಶರೀರ ಇದೆ. ಆದ್ದರಿಂದ ಇವರನ್ನೆಲ್ಲ ಮೂರ್ತರು ಅಂತ ಕರೀತಾರೆ. ಇನ್ನು ವೈರಾಜರು, ಅಗ್ನಿಶ್ವಾತರು, ಬರ್ಹಿಷದರು ಅಂತ ಮೂರು ಗುಂಪು ಪಿತೃಗಳಿದೆ. ಇವರು ತಮ್ಮ ತಪಸ್ಸಿನ ಸಾಮರ್ಥ್ಯದಿಂದ ಬೇರೆ ಬೇರೆ ಉತ್ಕೃಷ್ಟವಾದ ಬೇಕಾದ ಶರೀರವನ್ನು ತಗೋತಾರಂತೆ. ಇವರು ಆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಸಣ್ಣ ರೂಪ ಬೇಕಾದ್ರೂ ತಗೋತಾರೆ, ದೊಡ್ಡ ರೂಪ ಬೇಕಾದ್ರೂ ತಗೋತಾರೆ, ಸೂಕ್ಷ್ಮ ಸ್ಥೂಲ ಹೆಂಗೆ ಬೇಕಾದ್ರೂ ತಗೋತಾರೆ ಆ ಸಂದರ್ಭಕ್ಕೆ ತಕ್ಕಂತೆ. ಆದ್ದರಿಂದ ಇವರಿಗೆ ಒಂದು ಫಿಕ್ಸೆಡ್ ಆಕಾರ ಇಲ್ಲದೆ ಇರೋದ್ರಿಂದ ಇವರು ಏನಂತ ಕರೀತಾರೆ, ಅಮೂರ್ತ ಪಿತೃಗಳು ಅಂತ ಕರೀತಾರೆ. ಈ ಮೂರು ಗುಂಪು ವೈರಾಜರು, ಅಗ್ನಿಶ್ವಾತರು, ಬರ್ಹಿಷದರು ಅಂತ ಇವರು ಮೂರು. ಇವರಲ್ಲಿ ಮೂರ್ತ ಅಮೂರ್ತ ಪಿತೃಗಳ ಪೈಕಿ ಅಮೂರ್ತ ಪಿತೃಗಳು ಸ್ವಲ್ಪ ಶ್ರೇಷ್ಠ ಇವರು, ಯಾಕಂದರೆ ತಮಗೆ ಬೇಕಾದ ದಿವ್ಯ ರೂಪವನ್ನು ಸ್ವೀಕಾರ ಮಾಡ್ತಾರೆ. ಇದರಲ್ಲಿ ಮೊದಲನೆಯವರು ವೈರಾಜರು ಅಂತ, ಇವರೆಲ್ಲ ಬ್ರಹ್ಮದೇವರ ಮಕ್ಕಳು. ವಿರಾಜ ಅಂತ ಬ್ರಹ್ಮದೇವರಿಗೆ ಹೆಸರು, ಅವರ ಮಕ್ಕಳಾದ್ದರಿಂದ ಇವರಿಗೆಲ್ಲ ವೈರಾಜರು ಅಂತ ಕರೀತಾರೆ. ಸತ್ಯಲೋಕದಲ್ಲಿರ್ತಾರೆ ಇವರೆಲ್ಲ. ಇವರನ್ನ ದೇವತೆಗಳು ಆರಾಧನೆ ಮಾಡ್ತಾರಂತೆ ನೋಡಿ. ದೇವತೆಗಳು ಕೂಡ ಪಿತೃಗಳನ್ನು ಆರಾಧನೆ ಮಾಡಬೇಕು. ಅವರು ಈ ವೈರಾಜರು ಅನ್ನತಕ್ಕಂಥ ಪಿತೃಗಳನ್ನು ಆರಾಧನೆ ಮಾಡುತ್ತಾರೆ. ಸದಾಚಾರ ಸಂಪನ್ನರು, ಜ್ಞಾನಿಗಳು ಆದರೂ ಕೂಡ ಇನ್ನೂ ಸ್ವಲ್ಪ ವೈರಾಗ್ಯ ಕಡಿಮೆ ಇರೋದರಿಂದ ಇವರು ಇನ್ನೂ ಮೋಕ್ಷವನ್ನು ಹೊಂದದೆ ಇನ್ನೂ ಇದ್ದಾರೆ. ಮುಂದೆ ಇವರೆಲ್ಲ ಮೋಕ್ಷಕ್ಕೆ ಹೋಗ್ತಾರೆ. ಈ ವೈರಾಜರು ಅನ್ನತಕ್ಕಂಥವರ ಮಾನಸ ಪುತ್ರಿ ಮೀನಾದೇವಿ ಅಂತ. ಮಾನಸ ಪುತ್ರ ಅಂದರೆ ಮನಸ್ಸಿನಿಂದ ಉತ್ಪನ್ನಳಾದ ಹೆಣ್ಣು ಮಗಳು ಮೀನಾದೇವಿ. ಈ ಮೀನಾದೇವಿಯನ್ನು ಹಿಮಾಲಯದ ಅಭಿಮಾನಿ ದೇವತೆ ಹಿಮವಾನ್, ಎಲ್ಲ ನಮ್ಮಲ್ಲಿ ಪರ್ವತಗಳಿಗೆಲ್ಲ ಒಬ್ಬೊಬ್ಬ ಅಭಿಮಾನಿ ದೇವತೆ ಇರ್ತಾರೆ. ಆ ಹಿಮಾಲಯ ಪರ್ವತಾಭಿಮಾನಿ ದೇವತೆ ಏನಿದ್ದಾನೆ ಹಿಮವಾನ್ ಅಂತ ಕರೀತಾರೆ ಅವನಿಗೆ. ಅವನು ಕೊಟ್ಟು ಲಗ್ನ ಮಾಡಿದ್ದಾಳೆ. ಹಿಮಾಲಯ ಮೀನಾದೇವಿ ಅವ ಹಿಮಾಲಯ ಪರ್ವತದ ಅಭಿಮಾನಿ ದೇವತೆಯ ಹೆಂಡತಿ. ಪರ್ವತದ ಹೆಂಡತಿ ಅಲ್ಲ, ಪರ್ವತಾಭಿಮಾನಿ ದೇವತೆಯ ಹೆಂಡತಿ. ಪರ್ವತ ರಾಜ ಹಿಮವಾನ್. ಆ ಈ ಹಿಮಾಲಯದ ಹೆಂಡತಿಯಾಗಿರ್ತಕ್ಕಂತಹ ಈ ಉತ್ಕೃಷ್ಟವಾಗಿರ್ತಕ್ಕಂತಹ ಈ ಮೀನಾದೇವಿಗೆ ಒಬ್ಬ ಗಂಡುವಾಗ, ಅವನೇ ಮೈನಾಕ. ಮೈನಾಕ ಪರ್ವತ ಇದೆಯಲ್ಲ, ಆ ಪರ್ವತಕ್ಕೆ ಅಭಿಮಾನಿ ದೇವತೆ ಅವನು ಮೈನಾಕ. ಮೂರು ಜನ ಹೆಣ್ಣು ಮಕ್ಕಳು ಮೀನಾದೇವಿಗೆ. ಅದರಲ್ಲಿ ಏಕಪರ್ಣ, ಏಕಪಾಟಲ, ಅಪರ್ಣ ಅಂತ ಮೂರು ಜನ. ಅದರಲ್ಲಿ ಪಾಟಲ ಅಂತ ಒಂದು ಪುಷ್ಪ. ಮೂರು ಜನ ಹೆಣ್ಣು ಮಕ್ಕಳು ಮಹಾಜ್ಞಾನಿಗಳೆಲ್ಲ ಮೀನಾದೇವಿಯ ಮಕ್ಕಳು. ಕೃತಕ ವೈರಾಜ ಎಂಬುವ ಅಮೂರ್ತ ಗಣದ ಪಿತೃಗಳ ಮಾನಸ ಪುತ್ರಿಯಾದ ಮೀನಾದೇವಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವರೆಲ್ಲ. ಏಕಪರ್ಣ, ಏಕಪಾಟಲ, ಅಪರ್ಣ ಅಂತ ಮೂರು ಜನ. ಏಕಪರ್ಣ ಅವಳು ಒಂದೇ ಒಂದು ಎಲೆ ತಿಂದು ತಪಸ್ಸು ಮಾಡಿದವಳು. ಅವಳ ಹೆಸರೇ ಹಂಗೆ ಇದೆ ಅದು, ಏಕಪರ್ಣ. ಒಂದೇ ಒಂದು ಎಲೆ ತಿನ್ನೋದವಳು, ದಿನಕ್ಕೆ ಒಂದೇ ಒಂದು ಎಲೆಯನ್ನು ತಿಂದು ಘೋರ ತಪಸ್ಸನ್ನು ಮಾಡಿ ಅಸೀತ ಅನ್ನತಕ್ಕಂತಹ ಋಷಿಗಳನ್ನು ಲಗ್ನ ಮಾಡಿಕೊಂಡಿರತಕ್ಕಂತಹ ಮಹಾನುಭಾವಳು ಇವಳು ಏಕಪರ್ಣ. ಏಕಪಾಟಲ, ಪಾಟಲ ಅನ್ನೋದು ಒಂದು ಹೂವು, ಪಾಟಲ ಪುಷ್ಪ ಅಂತ ಕರೀತಾರೆ. ಆ ಒಂದೇ ಒಂದು ಹೂವು ಅದು, ಅದನ್ನು ತಿನ್ನೋಳಂತೆ ದಿನಕ್ಕೆ. ಅಷ್ಟೇ ಅವಳ ಆಹಾರ. ತಪಸ್ಸು ಮಾಡುವಾಗ ನೋಡ್ರಿ ಹೆಂಗಿರ್ಬೇಕು, ಹೊಟ್ಟೆ ತುಂಬ ಇಡ್ಲಿ ತುಂಬ್ಕೊಂಡು ಪುರಾಣಕ್ಕೆ ಕೂತ್ಕೊಂಡ್ರೆ ಏನಾಗುತ್ತೆ ನಿಮಗೆಲ್ಲ ಗೊತ್ತೇ ಇದೆ. ಯಾವತ್ತೂ ಆಹಾರಕ್ಕೂ ಧ್ಯಾನಕ್ಕೂ ವಿಪರೀತ ಇರುತ್ತದೆ. ಸ್ವಲ್ಪ ತಿಳ್ಕೋಬೇಕು, ನಮಗೆ ಹೇಳಿರೋದು ಶಾಸ್ತ್ರದಲ್ಲಿ
ಊಟ ಆದ ತಕ್ಷಣ ಪುರಾಣ ಇದೆ ಅಂದ್ರೆ ಹೆಂಗೋ ಬಂದಿರ್ತೀರಾ ಪಾಪ, ನರಾರಿ ಬೈಕೋತಾರೆ ಅಂತ ಬಂದಿರ್ತಾರೆ. ಕೂತ್ಕೊಳ್ಳೋವಾಗಲೇ ಮೂಲೆ ಹುಡ್ಕೊಂಡು ಕೂತ್ಕೋತಾರೆ, ಶ್ರೀ ಗುರು ಬ್ಯೋಲ್ವ ಅಂತ ಇವ್ರದ್ದು ಶುರು ಆಗುತ್ತೆ. ಕೃಷ್ಣಾರ್ಪಣಮಸ್ತು ಅಂತ ಯಾರು ಎಬ್ಬಿಸ್ಬೇಕು ನೋಡಿ. ಊಟ ಜಾಸ್ತಿ ಆದರೆ ಜ್ಞಾನಕಾರಿ ಆಗಲ್ಲ. ನಾನು ಯಾರನ್ನೂ ಹಾಸ್ಯ ಮಾಡ್ತಾ ಇಲ್ಲ, ಎಲ್ಲಿ ನಾವು ಎಡವುತ್ತಾ ಇದ್ದೀವಿ ನೋಡ್ರಿ. ಅತಿ ಆಹಾರ ಧ್ಯಾನಕ್ಕೆ ಅಡ್ಡಿ ಮಾಡುತ್ತೆ. ಆರನೇ ಅಧ್ಯಾಯ ತೆಗೆದು ನೋಡ್ರಿ ಭಗವದ್ಗೀತೆ, ಅತಿ ಅಶ್ನ ಅಂತ ಬರೀತಾನೆ ಭಗವಂತ. ಕೃಷ್ಣ ಹೇಳ್ತಾನೆ ನಾತಿ ಅಶ್ನಾತಿ, ಅರ್ಜುನ ಧ್ಯಾನ ಮಾಡೋನು ಜಾಸ್ತಿ ಆಹಾರ ತಗೋಬಾರ್ದು. ಜಾಸ್ತಿ ಆಹಾರ ಧ್ಯಾನಕ್ಕೆ ಅಡ್ಡಿ ಆಗತ್ತೆ. ಏಕಪಾಟಲ, ಒಂದೇ ಒಂದು ಪಾಟಲ ಪುಷ್ಪ ತಿನ್ನೋಳಂತೇವು, ತಪಸ್ಸು ಮಾಡೋಳಂತೇವು, ಅದಕ್ಕೆ ಏಕಪಾಟಲ ಅಂತ ಹೆಸರು. ಅಪಾರವಾಗಿರ್ತಕ್ಕಂತಹ ತಪಸ್ಸನ್ನು ಮಾಡಿ ಜೈಗೀಶವ್ಯ ಅಂತ ರುದ್ರದೇವರ ಅವತಾರ, ಅವಳ ಪತ್ನಿಯವಳು ನೋಡಿ ಎಂಥ ಗಂಡ ಸಿಕ್ಕಿದಾನ ಅವನಿಗೆ. ರುದ್ರದೇವರ ಅವತಾರ ಅವನು ಜೈಗೀಶವ್ಯರು, ಅಂತಹ ಮಹಾನುಭಾವರ ಕೈ ಹಿಡಿದವಳು ಅವಳು ಏಕಪಾಟಲ. ಒಳ್ಳೆ ಉತ್ಕೃಷ್ಟವಾಗಿರ್ತಕ್ಕಂಥ ಹೆಣ್ಣುಗಳು ಇವರು. ಅಸಿತ, ಅಸಿತ ಅನ್ನೋರು ಒಬ್ಬ ಋಷಿಗಳವರು, ಮಹರ್ಷಿಗಳವರು, ಶ್ರೇಷ್ಠವಾಗಿರ್ತಕ್ಕಂತಹ ದೇವಲ ಋಷಿಗಳ ಮಕ್ಕಳು. ದೇವಲ ಸಿತ ಋಷಿ, ದೇವಲು ಋಷಿ ಅಂತಿದೆ ಬಹುಮಾನ ಸಂಸ್ಕೃತದಲ್ಲಿ ಬರುತ್ತೆ ನೋಡು. ಆ ಅಸಿತ ಅಂತ ಒಬ್ಬ ಋಷಿ, ಅವರನ್ನ ಇವಳು ಲಗ್ನ ಮಾಡಿಕೊಂಡ್ಳು ಏಕಪರ್ಣ. ಏಕಪಾಟಲ ಜೈಗೀಶವ್ಯರನ್ನ ಲಗ್ನ ಮಾಡಿಕೊಂಡ್ಳು. ಮೂರನೆಯವಳೆ ಅಪರ್ಣ, ಇವಳು ಒಂದು ಎಲೆಯೂ ತಿನ್ನಲಿಲ್ಲ ಇವಳು ನೋಡು. ಅಪರ್ಣ ಅಂದ್ರೆ ಎಲೆ ತಿಂದೆ ಇರೋಳು, ಹಂಗಂತ ಹಣ್ಣು ತಿನ್ಲ ಅಂತ ಕೇಳಬಾರ್ದು. ನಾವೆಲ್ಲ ಶಬ್ದಕ್ಕೂ ಬೇರೆ ಬೇರೆ ಅರ್ಥ ಮಾಡ್ಬಿಡ್ತೀವಿ. ಹಂಗಲ್ಲ, ಅವಳು ಒಂದೇ ಎಲೆ ತಿನ್ಲು ಅಂದ್ರೆ ಇವಳು ಅದೂ ತಿನ್ಲಿಲ್ಲ ಅಂದ್ರೆ ಅವಳಿಗಿಂತ ಉತ್ತಮ ಅಂತ ಅರ್ಥ ನಮ್ಮಲ್ಲಿ. ಅದಕ್ಕೆ ಪುರಾಣ ಅರ್ಥ ಮಾಡಿಕೊಂಡು ಹೇಳಬೇಕು. ಏಕಪರ್ಣ ಅಂದ್ರೆ ಬೇರೆ ಏನೂ ತಿಂತಾಗಲಿಲ್ಲ, ಒಂದೆಲೆ. ಇವಳು ಅಪರ್ಣ ಅಂದ್ರೆ ಆ ಒಂದೆಲೆನೂ ತಿಂತಾ ಇರಲಿಲ್ಲ ಅಂತ ಅರ್ಥವೇ ಹೊರತು ಬೇರೆ ಎಲ್ಲ ತಿಂತಾ ಇದ್ಲು ಅಂತ ಅರ್ಥ ಮಾಡಬಾರ್ದು. ಹಂಗಲ್ಲ ಶಾಸ್ತ್ರಕ್ಕೆ ಅರ್ಥ ಮಾಡೋದು, ಅದಕ್ಕೆ ಶಾಸ್ತ್ರ ಓದಿರ್ಬೇಕು ಅಂತ ಹೇಳೋದು. ಒಂದು ಎಲೆ ಕೂಡ ತಿಂದಿಲ್ವಂತ ಇವಳು, ತುಂಬ ಚಿಕ್ಕವಳು ಇವಳು, ಕಡೆಯವಳು ಇವಳು. ಇವಳು ತಪಸ್ಸು ಮಾಡ್ತೀನಿ ಅಂತ ಹೋದಾಗ ಇವರ ಅಮ್ಮಗೆ ತಡೆಯಕ್ಕಾಗಲಿಲ್ವಂತೆ. ಇಷ್ಟು ಚಿಕ್ಕ ವಯಸ್ಸಿನ ಹೆಣ್ಣು ಮಗಳು ಒಂದು ಎಲೆಯೂ ತಿನ್ನದೆ, ಇವ್ರ ಅಕ್ಕಂದ್ರೇನ ಒಂದು ಹೂವು ತಿಂದು, ಒಂದು ಪಾಟಲ ಪುಷ್ಪ ತಿಂದು, ಒಂದು ಎಲೆ ತಿಂದು, ಇವಳು ಅದು ಬಿಟ್ಬಿಟ್ಲು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂಥ ತಪಸ್ಸು ಮಾಡಕ್ಕೆ ಹೋದಾಗ ಅವರ ತಾಯಿ ಕರಳು ಚುರುಕ್ ಅಂದ್ಬಿಡ್ತಂತೆ. ಅವಳು ಸಂಬೋಧನೆ ಮಾಡದಂತೆ, ಊ ಮಾ ಅಂದಂತೆ ಅವಳು. ಸಂಸ್ಕೃತದಲ್ಲಿ ಊ ಅನ್ನೋದು ಸಂಬೋಧನ, ಎಲೆಯ ಮಗಳೇ, ಊ ಎಲೆ ಮಗಳೇ, ಮಾ ಇಂಥ ಘೋರ ತಪಸ್ಸನ್ನ ಮಾಡಬೇಡ ಅಂತ. ಅದಕ್ಕೆ ಅವಳಿಗೆ ಉಮಾ ಅಂತ ಹೆಸರು. ಪಾರ್ವತಿಗೆ ಉಮಾ ಅಂತ ಯಾಕೆ ಕರೀತಾರೆ ಗೊತ್ತಾ? ಊ ಎಲೆ ಮಗಳೇ ಮಾ ಬೇಡ ಅಂತ ಸಂಸ್ಕೃತದಲ್ಲಿ ಮಾ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹಿಂಗೆ ಘೋರ ತಪಸ್ಸನ್ನ ಮಾಡಬೇಡ, ನಂಗೆ ನೋಡೋಕ್ಕಾಗಲ್ಲ ಅಂತ ಅವಳು ಬೇಡ ಅಂದ್ಲಂತೆ. ಅದಕ್ಕೆ ಅವಳಿಗೆ ಉಮಾ ಅಂತಾನೆ ಹೆಸರು ಬಂದ್ಬಿಟ್ಟು. ಆದರೂ ಕೇಳಲಿಲ್ಲ ಅವಳು, ಘೋರ ತಪಸ್ಸನ್ನು ಮಾಡ್ತಕ್ಕಂಥವಳಾಗಿ. ಯಾರನ್ನ ಕೈ ಹಿಡಿದಿದ್ದವಳು? ರುದ್ರದೇವರ ಕೈಯನ್ನು ಹಿಡಿದಿರ್ತಕ್ಕಂತಹ ಸಾಧ್ವಿಮಣಿ ಉಮಾದೇವಿ, ಅವತ್ತು ಪಾರ್ವತಿ, ಸತಿ ಎನ್ನುವ ಹೆಸರಿನಿಂದ ಉತ್ಕರ್ಷವಾಗಿರ್ತಕ್ಕಂತಹ ವಿಶೇಷ ಅನ್ನಪೂರ್ಣ ಅಂತ ಕರೆಸ್ಕೊಳ್ತಕ್ಕಂತಹ ವಿಶ್ವಮಂದಳಾಗಿರ್ತಕ್ಕಂತಹ ಪಾರ್ವತೀ ದೇವಿ ಅವಳು. ನೋಡಿ ಮೂರು ಜನದ ಕತೆ ನಿಮ್ಗೆ ಹೇಳಿದ್ದೀನಿ. ಇವರೆಲ್ಲ ವೈರಾಜ ಅನ್ನತಕ್ಕಂತಹ ಅಮೂರ್ತಗಣದ ಪಿತೃದೇವತೆಗಳ ಮಾನಸಿಕ ಕನ್ಯೆಯಾದ ಮೀನಾದೇವಿಯ ಉದರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವರೆಲ್ಲ ವೈರಾಜರು. ಇನ್ನ ಎರಡನೆಯವರು ಅಗ್ನಿಶ್ವಾತರು ಅಂತ. ಇವರೆಲ್ಲ ಸೋಮಯಾಗ ಮಾಡತಕ್ಕಂಥವ್ರು, ಹೋಗತಕ್ಕಂತಹ ಒಂದು ಲೋಕ ಮರೀಚಿ ಲೋಕ ಅಂತ ಅಲ್ಲಿರ್ತಾರೆ ಇವರೆಲ್ಲ. ಇವರು ಇವಳಿಗೆ ಅಚ್ಚೋದ ಅಂತ ಒಬ್ಬ ಮಾನಸ ಕನ್ನಿ, ಇವಳ ಕನ್ನಿ, ಇವಳ ಮಕ್ಕಳು ಈ ಅಗ್ನಿಶ್ವಾತರ ಮಗಳವಳು ಅಚ್ಚೋದ. ಇವತ್ತು ಕೂಡ ಅಚ್ಚೋದ ಅಂತಕ್ಕಂತಹ ಸರೋವರ ಹಿಮಾಲಯದಲ್ಲಿ ಇರತಕ್ಕಂತಹ
ಒಂದು ಸರೋವರ ಅದು ಅಚ್ಚೋಲ ಅಂತ ಅದನ್ನ ಉತ್ಪನ್ನ ಮಾಡಿರ್ತಕ್ಕಂತಹ ಮಹಾನುಭಾವರು ಇವರೆಲ್ಲ ಪ್ರಾತಸ್ಮರಣೀಯರು ಇವರೆಲ್ಲ. ಈ ಅಚ್ಚೋಲ ಅಂತಕ್ಕಂಥವಳು ಏನ್ ಮಾಡಿದ್ರು ಅಂದ್ರೆ ಮಾನಸಕನ್ಯೆ ಅಂದ್ರೆ ಮನಸ್ಸಿನಿಂದ ಉತ್ಪನ್ನಳಾದವ್ರಿಗೆ ಮಾನಸಕನ್ಯೆ ಅಂತ ಕರೀತಾರೆ. ಇವಳಿಗೆ ತಮ್ಮ ತಂದೆಯನ್ನು ನೋಡಬೇಕು ಅಂತ ಆಸೆ ಆಯಿತು. ಅಮೂರ್ತ ಗಣದವರು ಅವರು ಅವರು ಇಂಥದೇ ರೂಪ ಅಂತ ಇರೋದಿಲ್ಲ. ಇವಳಿಗೆ ಆಸೆ ಆಯಿತು ನಮ್ಮ ತಂದೆಯನ್ನು ನೋಡಬೇಕು ಅಂತ. ಒಂದಿನ ಆಕಾಶ ಮಾರ್ಗದಲ್ಲಿ ಬರ್ತಾ ಇದ್ದಳು ಇವಳು ಅಚ್ಚೋದ. ಅವರು ಎದುರಿಗೇನೆ ಇವರ ತಂದೆ ಬಂದರು. ಅವರು ವಿಮಾನದಲ್ಲಿ ಹೋಗ್ತಾ ಇದ್ದಾರೆ, ಇವಳು ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದಾಳೆ. ಅವ್ರ ತಂದೆ ಎದುರಿಗೆ ಬಂದರು ಅವರು, ಈ ಅಗ್ನಿಶ್ವಾರ್ಥರು. ಆದರೆ ಅವರು ಎಂದೂ ನೋಡೇ ಇರಲಿಲ್ಲ ಇವ್ರ ತಂದೆಯನ್ನು. ಇವಳು ಅವರು ಹೋದರೂ ಗೊತ್ತಾಗಲಿಲ್ಲ ಇವರೇ ನಮ್ಮ ತಂದೆ ಅಂತ ಗೊತ್ತಾಗಲಿಲ್ಲ, ನೋಡಿರಲಿಲ್ಲ ಅವಳು, ಗೊತ್ತಾಗಲಿಲ್ಲ. ಅದೇನಾಯಿತು ಗುರುತಿಡಿಲಿಲ್ಲ, ಅವ್ರ ಮುಂದೆ ಹೊರಟೋದ್ರು. ಆಮೇಲೆ ಏನಾಯಿತು ಅಂದರೆ ಅಮಾವಸು ಅಂತ ಒಬ್ಬ ಗಂಧರ್ವ ಬಂದ ಅದೇ ದಾರಿಲಿ. ಮುಂದೆ ಅವನ ಹೆಸರು ಅವನು ಬರ್ತಾ ಅಮಾವಸು. ಇವಳು ಏನು ಮಾಡ್ಬಿಟ್ಲು, ಭಗವಂತನ ಇಚ್ಛೆಯಂತೆ ಈ ಅಚ್ಚೋದ ತಂದೆ ಅಂತ ಹೋಗಿ ಆ ಅಮಾವಸುವನ್ನು ಆಲಿಂಗನ ಮಾಡ್ಕೊಂಬಿಟ್ಲು. ನಮ್ಮ ತಂದೆ ನೀವು ಅಂತ ನೋಡ್ರಿ ಎಷ್ಟು ಪ್ರಾಬ್ಲಮ್ ಆಯ್ತು ಇವಾಗ ಅಂದರೆ, ತಂದೆ ಬಂದಾಗ ಬಿಟ್ಟಿದ್ದು ಒಂದು, ಅದೇನೋ ಗೊತ್ತಿರಲಿಲ್ಲ. ಆದರೆ ಬೇರೆ ಯಾರನ್ನೋ ತಂದೆ ಅಂತ ಆಲಿಂಗನ ಮಾಡಿಕೊಂಡಿದ್ದರಿಂದ ಅವಳ ವಿಮಾನ ಕೆಳಗಡೆ ಬೀಳಕ್ಕೆ ಶುರುವಾಯಿತು. ವಿಮಾನದಲ್ಲಿ ಹೊರಟಿದ್ಲು ಅವಳು, ನೋಡಿ ತಲೆಕೆಳಕ್ಕಾಗಿ ಬೀಳಕ್ಕೆ ಶುರುವಾಯಿತು. ಆ ವಿಮಾನದಿಂದ ತಲೆಕೆಳಕ್ಕಾಗಿ ಬೀಳಕ್ಕೆ ಶುರುವಾಯಿತು. ಇದಕ್ಕೆ ಮಾನಸಿಕ ವ್ಯಭಿಚಾರ ಅಂತ ಕರೀತಾರೆ. ಅಂದರೆ ಇನ್ನೊಬ್ಬ ಪುರುಷನನ್ನ ತಂದೆ ಅಂತ ತಿಳ್ಕೊಬೋದೇ ವ್ಯಭಿಚಾರ ಅಂದಾಗ ಬೇರೆ ಇನ್ನೇನೇನೋ ತಿಳ್ಕೊಬೋದು, ಏನಾಗುತ್ತೆ ನೀವೇ ಲೆಕ್ಕ ಹಾಕ್ಕೊಳ್ಳಿ. ಇವತ್ತು ಎಷ್ಟು ಮಾನಸಿಕ ವ್ಯಭಿಚಾರ ನಡೀತಾ ಇದೆ ಅಂತ ನೀವೇ ಲೆಕ್ಕ ಹಾಕ್ಕೊಳ್ಳ್ರಿ. ಆ ಫಿಲಮ್ ಸ್ಟಾರ್ ಹಿಂಗಿದ್ದಾರೆ, ಈ ಫಿಲಮ್ ಸ್ಟಾರ್ ಹಿಂಗಿದ್ದಾರೆ, ಆ ನಟಿ ಹಿಂಗಿದ್ದಾಳೆ, ಈ ನಟಿ ಹಿಂಗಿದ್ದಾಳೆ, ಇದೆಲ್ಲ ಮಾನಸಿಕ ವ್ಯಭಿಚಾರ ಗೊತ್ತಾಯ್ತಾ. ಅದಕ್ಕೆ ಚಲನಚಿತ್ರಾದಿಗಳು ನೋಡಬೇಡಿ ಅಂತ ಶಾಸ್ತ್ರದಲ್ಲಿ ನಿಷಿದ್ಧ ಮಾಡಿರೋದು. ಯಾಕಪ್ಪ ಅಂದರೆ ಅವಳು ಹಂಗಿದ್ದಾಳೆ ಅಂತ ತಿಳ್ಕೊಂಡ್ರೆ ಅದು ವ್ಯಭಿಚಾರ. ಅದು ಆ ನಟ ಹಂಗಿದ್ದಾನೆ, ಸುರದ್ರೂಪಿ ಆಗಿದ್ದಾನೆ, ಈ ನಟಿ ಹಿಂಗಿದ್ದಾಳೆ, ಅವಳು ಹಿಂಗೆ, ಇವಳು ಹಂಗೆ, ಇವಳು ಹಂಗೆ, ಇದೆಲ್ಲ ಮನಸ್ಸಿನಿಂದ ಮಾಡುವ ವ್ಯಭಿಚಾರ. ಇದೆಲ್ಲ ಪಾಪದ ಕೋಟ್ಗೆ ಹೋಗ್ತಾ ಇರುತ್ತೆ. ತಂದೆ ಅಂತ ಇನ್ನೊಬ್ಬ ವ್ಯಕ್ತಿಯನ್ನು ತಿಳ್ಕೊಂಡಿದ್ದಕ್ಕೆ ವ್ಯಭಿಚಾರ ಬಿದ್ದಿದ್ಲು ಕೆಳಗಡೆಯಿಂದ ಅವಳು. ಆಗ ಅವಳು ಕೂಕುಮಕ್ಕೆ ಶುರು ಮಾಡಿದ್ಲು, ಕಾಪಾಡಿ ಕಾಪಾಡಿ, ನನ್ನ ತಂದೆ ಎಲ್ಲಿದ್ದಾರೆ, ನಾನು ಬಿದ್ದೋಗ್ತಾ ಇದ್ದೀನಿ, ಕಾಪಾಡಿ ಎಂದಾಗ ರಕ್ಷಣೆ ಮಾಡಿ ರಕ್ಷಣೆ ಮಾಡಿ ಅಂತ ಆರ್ತನಾದ ಮಾಡ್ತಾ ಇದ್ದಾಳೆ. ಅವ್ರ ತಂದೆ ಹೇಗಿದ್ರು ಮುಂದೆ ಹೋಗ್ತಾ ಇದ್ರಲ್ಲ, ಅವ್ರು ಹೇಳಿದ್ರು ಹಂಗೆ ಕೈ ತೋರಿಸ್ಬಿಟ್ರು, ಬೀಳ್ಬೇಡ ಅಲ್ಲೇ ನಿಂತ್ಕೋ ಅಂತ. ನೋಡಿ ಅವ್ರ ತಪಸ್ಸಿನ ಶಕ್ತಿ ಹೆಂಗಿದೆ, ತತ್ಪ್ರತಿಷ್ಠ ಅಂತ ಹೇಳಿದ್ರು. ಅಲ್ಲೇ ನಿಂತ್ಕೊಂಡು ಅವರು ಅಲ್ಲೇ ನಿಂತ್ಕೊಂಡು ಅಂತರಾಳದಲ್ಲಿ ಆಕಾಶದಲ್ಲೇ ನಿಂತ್ಕೊಂಡು ಮೇಲೂ ಇಲ್ಲ ಕೆಳಗೂ ಇಲ್ಲ ಅಲ್ಲೇ ನಿಂತ್ಕೊಂಡು ಹೇಳಿದ್ರು. ಏನು ಮಾಡೋದು, ನಾನು ನೋಡಿರಲಿಲ್ಲ ನಿಮ್ಮನ್ನು, ನೀವು ನೋಡಿದ್ರು ನಿಮ್ಮನ್ನು ಮುಂದೋಟೋದ್ರೆ ಗುರುತಿಸ್ಲಿಲ್ಲ, ಇವರನ್ನು ನಾನು ತಂದೆ ಅಂತ ತಿಳ್ಕೊಂಬಿಟ್ಟೆ, ದಯವಿಟ್ಟು ನನಗೆ ಅನುಗ್ರಹ ಮಾಡಿ ಅಂದಾಗ ಅವಳ ಮುಗ್ಧತೆ, ಅವಳ ವಿನಯ, ಅವಳ ಪಾಪ ನೋಡ್ರಿ. ಯಾವತ್ತೂ ಕೂಡ ದೊಡ್ಡವರಲ್ಲಿ ನಮ್ಮ ತಪ್ಪನ್ನೆಲ್ಲ ವಿನಂತಿ ಮಾಡ್ಕೊಂಬಿಡ್ಬೇಕು, ನಾವು ಅದನ್ನು ಮುಚ್ಚಿಟ್ಬಿಡ್ತಾ ಇದ್ದೀವಿ. ಇದೇ ಮಾಡೋ ದೊಡ್ಡ ಪ್ರಾಬ್ಲಮ್ಮು, ಕಾಯಿಲೆ ಮುಚ್ಚಿಡೋದು ಎಷ್ಟು ದೊಡ್ಡದೋ ತಪ್ಪೋ, ಅದಕ್ಕಿಂತ ದೊಡ್ಡ ತಪ್ಪು ಪಾಪ ಮುಚ್ಚಿಡೋದು. ಪಾಪ ಮುಚ್ಚಿಟ್ರೆ ಹಾಗೆ ಉಳ್ಕೊಂಬಿಡುತ್ತೆ, ಪಾಪ ಓಪನ್ ಮಾಡಿದ್ರೆ ಅವ್ರಿಗೆ ಪರಿಹಾರ ಸಿಗುತ್ತೆ, ಹೊಟ್ಟು ಹೋಗುತ್ತೆ. ಅದಕ್ಕೆ ಪಾಪ ಹೇಳ್ಕೋಬೇಕಂತೆ, ಅದೊಂದು ಪ್ರಾಯಶ್ಚಿತ್ತ. 10 ಜನನ್ನ ಕರೆಸಿ ನಾನು ಇವತ್ತಿಂತ ಪಾಪ ಮಾಡಿದೆ ಅಂತ ಹೇಳೋದು ಒಂದು ಪ್ರಾಯಶ್ಚಿತ್ತ ಅಂತ ಹೊಟ್ಟೋಗತ್ತಂತದ್ದು. ಈ ಚಿಕ್ಕ ಚಿಕ್ಕ ಹುಡುಗರಾಗಿದ್ದಾಗ ಸ್ಕೂಲಲ್ಲಿ ಪೆನ್ಸಲ್ಲೋ ಗಿನ್ಸಲ್ಲೋ ಕದ್ದು ಬಿಟ್ರೆ ಅವ್ನು ಕೂತ್ಗೆ ಸ್ಲೇಟಲ್ಲಿ ಯಾಕೆ ಬರ್ಸೋದು, ನಾನು ಪೆನ್ಸಲ್ ಕದ್ದು ಬಿಟ್ಟೆ ತಪ್ಪು ಮಾಡಿದ್ದೀನಿ ಇನ್ಮೇಲೆ ಕದಿಯಲ್ಲ ಅಂತ ಅವ್ನು ಕೂತ್ಗೆ ಸ್ಲೇಟ್ ಹಾಕ್ಬಿಟ್ಟು ಎಲ್ಲ ಕ್ಲಾಸ್ ರೂಮ್ಗೂ ಕರ್ಕೊಂಡು ಹೋಗೋರು. ಊ ಸ್ಕೂಲ್ಗೆಲ್ಲ ಗೊತ್ತಾಗಿ ಹೋಗೋದು ಇವ್ನು ಪೆನ್ಸಲ್ ಕಳ್ಳ ಅಂತ. ನೋಡಿ ಅದೊಂದು ಶಿಕ್ಷೆ, ಅವ್ರು ಅವಮಾನ ಮಾಡ್ತಾರೆ, ಮುಂದೆ ಇವರಿಗೆ ಕಳ್ಳತನ ಮಾಡೋ ಬುದ್ಧಿ ಬರದೇ ಇರಲಿ ಅಂತ ಅದರ ಅಭಿಪ್ರಾಯ. ಇಷ್ಟು ಜನದ ಮುಂದೆ ನಾನು ಮಾನ ತೆಗಿತಾರಪ್ಪ ಒಂದು ಇಷ್ಟು ಪೆನ್ಸಲ್ಗೆ ಬೇಡ ಬೇಡ ಅಂತ ಬಿಟ್ಬಿಡೋನು, ಬಿದ್ದಿದ್ರು ತಗೋತಾ ಇರಲಿಲ್ಲ ಮುಂದೆ ಅವನು. ನೋಡಿ ಇಂಥ ಶಿಕ್ಷೆ ಇತ್ತು.
ಇವತ್ತು ಅವ್ರ ಅಮ್ಮನೇ ಹೇಳ್ಕೊಡ್ತಾರೆ, ಪಕ್ಕದೊಳಗೆ ತಮ್ಮನ್ ಬಿಡಿ ಇವತ್ತು ಅಮ್ಮನ ಕೊಡ್ಲೇಬೇಡ ಅನ್ನೋದು ತಮ್ಮ ಅನ್ನೋದು ನೋಡ್ರಿ. ಅವ್ರು ಹೇಳಿದ್ರು ಇಂಥ ಮುಗ್ಧತೆ, ನೀ ಇರೋ ವಿಷಯ ಹೇಳ್ಬಿಟ್ಟಲ್ಲ ಭಗವದ್ದಲ್ಲಿ ಇದೆ ನೋಡ್ರಿ ಪ್ರಾಯಶ್ಚಿತ್ತದಲ್ಲಿ, ಇದು ಒಂದು ಪ್ರಾಯಶ್ಚಿತ್ತ ಇರೋ ಮಾಡಿದ ಪಾಪವನ್ನ ಘಂಟಾಘೋಷವಾಗಿ ಹೇಳ್ಕೋಬೇಕಂತ. ಇಂಥ ತಪ್ಪು ಮಾಡಿಬಿಟ್ಟೆ, ಇನ್ಮೇಲೆ ಇಂಥ ತಪ್ಪು ಮಾಡಲ್ಲ ಅಂತ ದೊಡ್ಡವ್ರ ಹತ್ರ ಹೇಳೋದು ಒಂದು ಪ್ರಾಯಶ್ಚಿತ್ತ ಭಾಗವತ ಷಷ್ಠ ಸ್ಕಂದದಲ್ಲಿ ಇದೆ. ಅದು ಅವೈದ್ಯವಾದಲ್ಲ, ಎಲ್ಲ ಮುಚ್ಚಿಟ್ಬಿಡ್ತೀವಿ. ಅದೇ ಏನಾರ ಪುಣ್ಯ ಕೆಲಸ ಮಾಡಿದ್ರೆ ಯಾರಿಗೂ ಹೇಳಬೇಡಿ, ಈ ಸಲ ಬೆಳ್ಳಿ ದೀಪ ದಾನ ಕೊಟ್ಟೆ ಅನ್ನೋದು ಎಂಥದೋ ಒಂದು ಕೊಟ್ಟಾಯ್ತಲ್ಲ ಸುಮ್ಮನೆ ಇರ್ಬೇಕಾಯ್ತು, ಹೇಳ್ಬಾರ್ದು. ಆದ್ರೆ ನಮ್ಮವರು ಅಂತ ಹೇಳ್ತೀನಿ, ಈ ಸಲ ಸ್ವಲ್ಪ ದೊಡ್ಡ ಸೈಜ್ ತಂದಿದ್ದೆ, ಸ್ವಲ್ಪ ಅನುಕೂಲ ಆಯ್ತು ದೊಡ್ಡ. ಅವ್ರು ಇನ್ನೊಬ್ಬರು ಹೇಳೋದು ದೊಡ್ಡ ಸೈಜ್ ಕೊಟ್ಟಿರ್ತೀವಿ ಈ ಸಲ ಅಂತ, ಅದು ಬರ್ತಾ ಬರ್ತಾ ಹಿಂಗೆ ಇಷ್ಟೊತ್ತ ಆಗುತ್ತೆ ಕೈ ತೋರ್ಸಕ್ಕೆ, ಅದು ನಮ್ಮಪ್ಪನ ಕಂತೆ ಖರ್ಚಾಗೋದು ಇಷ್ಟು ಕೊಟ್ಟಿರ್ತ ಹಿಂಗನ್ನು ಇನ್ನೊಬ್ರು ಹಿಂಗನ್ನು ಮಾಡಿರೋದು ಇಷ್ಟು ಹೇಳಿದ್ದಿಷ್ಟು. ಅದಕ್ಕೆ ಭಗವಂತ ಎಲ್ಲ ನಲಿಫೈ ಮಾಡ್ಬಿಡ್ತಾನಂತೆ ಭಾಗವತದಲ್ಲಿದೆ. ಇವತ್ತು ಯಾಕೆ ಪುಣ್ಯ ಉಳ್ಕೋತಾ ಇಲ್ಲ ಅಂದರೆ, ಪುಣ್ಯ ಮಾಡ್ತಾ ಇದ್ದೀವಿ ಉಳಿಸ್ಕೋತಾ ಇಲ್ಲ, ಹೇಳಿಬಿಟ್ರೆ ಪುಣ್ಯ ಹೊರಟೋಗುತ್ತೆ. ಇವತ್ತು ಹೇಳ್ಕೊಂಬಿಡೋದು ಜಾಸ್ತಿ, ತುಂಬ ಬೇಗ ಹೇಳ್ಕೊಂಬಿಡ್ತೀವಿ, ಹಂಗೆ ಮಾಡಿದೆ ಹಿಂಗೆ ಮಾಡಿದೆ, ಏನೋ ದೇವ್ರ ಅನುಕೂಲ ಮಾಡ್ದ, ಈ ಸಲ ಬೆಳ್ಳಿಗೆ ಕೊಟ್ಟೆ, ಪ್ರತಿ ವರ್ಷ ಹಿತ್ತಾಳೆ ಕೊಡ್ತಾ ಇದ್ದೆ, ಈ ವರ್ಷ ಬೆಳ್ಳಿಗೆ ಕೊಟ್ಟೆ ಮುಗಿತಾ, ಯಾಕೆ ಅದನ್ನ ಯಾಕೆ ಹೇಳಬೇಕು, ಕೊಟ್ಟಿದ್ದಾಯ್ತು ಪುಣ್ಯ ಬಂದಿದ್ದಾಯ್ತು, ಅದನ್ನು ಹೇಳೇನು ಪ್ರಯೋಜನ. ನಾವು ಹೇಳ್ಕೊಂಬಿಟ್ರೆ ಭಗವಂತ ಕಡಿಮೆ ಮಾಡ್ಬಿಡ್ತಾನಂತೆ, ಪಾಪ ಹೇಳ್ಕೊಂಡ್ರೆ ಪಾಪ ಕಡಿಮೆ ಮಾಡ್ತಾನೆ, ಪುಣ್ಯ ಹೇಳಿದ್ರೆ. ಭಾಗವತದಲ್ಲಿದೆ ಇವತ್ತು ಯಾಕೆ ನಮ್ಗೆ ಉಳ್ಕೋತಾ ಇಲ್ಲ ಅದು ಅಂತ, ತಪಸ್ಸು ಯಾಕೆ ಉಳ್ಕೊ, ಏ ನಾಲ್ಕು ಪಾದ ಧರ್ಮ ಅದು ಒಂದೇ ಉಳ್ಕೊಂಡಿರೋದು, ಇನ್ಯಾಕೆ ಹೋಯಿತು ಮೂರು ಅಂದರೆ, ತಪಸ್ಸು ಒಂದು ಧರ್ಮ, ತಪಸ್ಸು ಮಾಡಿ ನಾವೆಲ್ಲ ಹೇಳ್ಕೊಂಡು ಬಿಡ್ತಾ ಇದ್ದೀವಿ, ಇವತ್ತು ಎಲ್ಲ ಹೊರಟೋಗುತ್ತೆ ವ್ಯಾನಿಷ್ ಆಗ್ಬಿಡುತ್ತೆ. ಹೇಳ್ಕೋಬಾರ್ದು, ಯಾವತ್ತೂ ಹೇಳ್ಕೋಬೇಡಿ ಸತ್ಕರ್ಮಗಳು, ಯಾವತ್ತೂ ಹೇಳ್ಕೋಬೇಡಿ. ನಾವು ಕೊಟ್ಟಿದ್ದೀವಿ ಭಗವಂತನಿಗೆ ಗೊತ್ತು, ಇವ್ರಿಗೆ ಗೊತ್ತಾಗಬೇಕಾದ್ದೇನು ನೋಡಿ ಹೇಳಿದ್ ನೋಡು, ನೋಡು ನೀವು ಮಾಡಿದ ಪಾಪವನ್ನು ಹೇಳ್ಕೊಂಡಿದ್ಯಾ, ಮುಗ್ಧತೆಯನ್ನು ಹೇಳ್ಕೊಂಡಿದ್ಯಾ, ಆದರೆ ಒಂದು ಕೆಲಸ ಮಾಡು, ಏನು ಮಾಡೋಕ್ಕಾಗಲ್ಲ, ದೈವ ಸಂಕಲ್ಪ ನಾವೇ ಎದುರಿಗೆ ಬಂದ್ವಿ, ನಮ್ಮನ್ನು ನೀನು ಗುರುತಿಸ್ತಿಲ್ಲ, ಇದಕ್ಕೆ ಪಿತೃ ಅತಿಕ್ರಮಣ ಅಂತ ಕರೀತಾರೆ ನೋಡಿ, ಇದೊಂದು ದೋಷ, ಪಿತೃ ಅತಿಕ್ರಮಣ ಒಂದು ದೋಷ, ಪರಪುರುಷನನ್ನು ಪಿತೃ ಅಂತ ಅಂಗೀಕಾರ ಮಾಡಿದ್ದೊಂದು ದೋಷ. ಆದ್ದರಿಂದ ನೀನು ಈ ನ್ಯಾರನ್ನ ನೀನು ತಂದೆ ಅಂತ ಕರೆದಲ್ಲ, ಅದೇ ತಂದೆಗೆ ಭೂಲೋಕದಲ್ಲಿ ನೀನು ಮಗಳಾಗ್ಬಿಡ್ತೀಯ, ಅಮಾವಸುವಿನ ಮಗಳಾಗಿ ಹುಟ್ಟಿ ಅವರು ತಂದೆ ಅಂತ ತಿಳ್ಕೊಂಡಲ್ಲ, ಆ ಮಾಡಿದ ತಪ್ಪಿಗೆ ನೀನು ಭೂಲೋಕದಲ್ಲಿ ಮುಂದೆ ಅಮಾವಸುವಿನ ಮಗಳಾಗಿ ಹುಟ್ಟುತ್ತೀಯ. ಆದರೆ ಯೋಚನೆ ಮಾಡಬೇಡ, ನಿನ್ನ ಉದರದಲ್ಲಿ ಭಗವಂತ ಹುಟ್ಟುತ್ತ ಅವತಾರ ಮಾಡ್ತಾನೆ. ಇಷ್ಟು ಶ್ರದ್ಧಾಭಕ್ತಿಯಿಂದ ಮಾಡಿದ್ದರಿಂದ ಯೋಚನೆ ಮಾಡಬೇಡ ಅಂತೇಳಿ, ಅದೇ ಅಮಾವಸುವಿನ ಹೆಂಡತಿ ಅದ್ರಿಕಾದಲ್ಲಿ ಉತ್ಪನ್ನಳಾದವಳೆ ಇವಳೆ ಸತ್ಯವತಿ. ವೇದವ್ಯಾಸ ದೇವರಿಗೆ ತಾಯಿ ಎನಿಸ್ಕೊಂಡಿರ್ತಕ್ಕಂತಹ ಅಲ್ಲಿ ಉತ್ಪನ್ನಳಾದರೂ ಕೂಡ ಅಮಾವಸುವಿನ ಅಲ್ಲಿ ಅದ್ರಿಕಾ ಅಂತ ಅವಳ ಹೆಂಡತಿ ಅಲ್ಲಿ ಉತ್ಪನ್ನವಾದರೂ ಕೂಡ ಅವಳು ದಾಸ, ಆ ಉತ್ಕೃಷ್ಟವಾಗಿರ್ತಕ್ಕಂತಹ ಬೆಸ್ತರ ಮಗಳಾಗಿ ಬೆಳೆದು ಅಲ್ಲಿ ಬಂದಿರತಕ್ಕಂತಹ ಪರಾಶರರಿಗೆ ಲಗ್ನ ಮಾಡಿಕೊಟ್ಟು ಸತ್ಯವತಿ ದೇವಿಯನ್ನ ಅಲ್ಲಿ ಜಯತಿ ಪರಾಶರ ಸೂನುಹೋ ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಅವಳು ಮೀನಿನ ಉದರದಿಂದ ಬಂದವಳು, ಅವಳು ಆ ಮೀನು ನುಂಗುಬಿಡುತ್ತು, ಅದು ಅವನ ವೀರ್ಯವನ್ನ ಮೀನು ನುಂಗಿ ಅದನ್ನ ತಗೊಂಡೋಗಿ ಅಲ್ಲಿ ಬೆಳೆದು ಆ ಮೀನನ್ನು ಅವನಿಗೆ ಕೊಟ್ಟು ಅವನದನ್ನು ಸೀಳಿದಾಗ ಅಲ್ಲೊಂದು ಹೆಣ್ಣು ಗಂಡು ಎರಡು ಸಿಕ್ಕಿ ತಾನು ಗಂಡನ್ನು ಇಟ್ಕೊಂಡು ಆ ಬೆಸ್ತರವನಿಗೆ ಒಂದು ಹೆಣ್ಣು ಮಗು ಕೊಟ್ಬಿಟ್ಟ, ನೀವೊಂದು ಇಟ್ಕೋ ಅಂತ, ಅವಳೇ ಸತ್ಯವತಿ. ಆ ಬೆಸ್ತರ ಕೆಲಸನೇ ಇವಳು ಮಾಡ್ತಾ ಇದ್ಲು, ಅದನ್ನೇ ಅವರು ಮಧ್ವಾಂತರ್ಗತ ವೇದವ್ಯಾಸ ಅನ್ನೋದ್ರಲ್ಲಿ ಹೇಳಿ ವರ್ಣನೆ ಮಾಡಿರೋದು. ಅವರು ಅಂಬಿಗರ ಅಂಬಿಗರ ಮಗನಾಗಿ ಜನಿಸಿದೆ ಅಂತಾರಲ್ಲ, ಅವಳು ಆ ಕಡೆ ಈ ಕಡೆ ಯಮುನಾ ನದಿಯನ್ನು ದಾಟಿಸೋ ಕೆಲಸ ಅವಳಿಗೆ, ಯಾರು ಬೇಕೋ ಅದನ್ನು ದಾಟಿಸ್ತಾ ಇದ್ಲು ಸತ್ಯವತಿ. ಅಂಥದ್ರಲ್ಲಿ ಒಂದು ದಿವಸ ಪರಾಶರ ಋಷಿಗಳು ಬಂದಾಗ ದಿವ್ಯ ಜ್ಞಾನ ದೃಷ್ಟಿಯಿಂದ ನೋಡಿಕೊಂಡು ಅವಳು ಸಾಮಾನ್ಯ ಅಲ್ಲ ಮಹಾನುಭಾವಳು ಅಂತ ಹೇಳಿ ಸತ್ಯವತಿ ದೇವಿಯನ್ನು ಲಗ್ನ ಮಾಡಿಕೊಂಡು ಆ ಸತ್ಯವತಿ ದೇವಿಯಲ್ಲಿ ನಿಮಿತ್ತ ಮಾಡಿಕೊಂಡು ಭಗವಂತ ಅವಳಿಗೆ ಮತ್ಸ್ಯಗಂಧಿ ಅಂತ ಹೆಸರು, ಮೀನಿನ ವಾಸನೆ ಬರ್ತಾ ಇತ್ತು
ಅದನ್ನ ಭಗವಂತ ನಿವಾರಣೆ ಮಾಡಿ ಯೋಜನಗಂಧಿ ಅಂತ ಒಂದು ಯೋಜನ ದೂರ 10 ಮೈಲಿ ದೂರ ಘಮ 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 ವಾಸನೆ ಬರದಂತೆ ಅವಳ ದೇಹದಿಂದ, ಅದಕ್ಕೆ ಅವಳು ಯೋಜನಗಂಧಿ ಅಂತ ಕರೀತಾರೆ. ಅಂತಹ ದಿವ್ಯವಾಗಿರತಕ್ಕಂತಹ ಯೋಜನಗಂಧಿಯಾಗಿ ಮಾಡಿಸಿ ಅಲ್ಲಿ ಭಗವಂತ ಅವತಾರ ಮಾಡದ ಅಂತ ಹೇಳಿ ಇದೆಲ್ಲ ಅವರ ಕಥೆ. ಇನ್ನು ಮೂರನೆಯವರು ವೈರಾಜರು ಅಂತ, ಇವರೆಲ್ಲ ಉತ್ಕೃಷ್ಟವಾಗಿರ್ತಕ್ಕಂತಹ ಪ್ರಜಾಪತಿ, ಪುಲಸ್ತ್ಯ ಪ್ರಜಾಪತಿ ಅಂತ ಬ್ರಹ್ಮದೇವರ ಮಕ್ಕಳು ಆ ಲೋಕದಲ್ಲಿ ಇರ್ತಾರೆ. ಇವರೆಲ್ಲ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಇವರಿಗೆಲ್ಲ ಸುದರ್ಶನ ಅಂತ ಇನ್ನೊಂದು ಹೆಸರು ವೈಭ್ರಾಜರು ಅಂತಕ್ಕಂಥವರಿಗೆ, ಇವರಿಗೆ ಪೀವರಿ ಅಂತ ಮಾನಸ ಪುತ್ರಿ. ಇವರು ಈ ವೈರಾಜ ಬರ್ಹಿಷದು, ಈ ಮೂರನೆಯವರು ಬರ್ಹಿಷದರು ಅಂತ, ಇವರೆಲ್ಲ ವೈಭ್ರಾಜ ಅನ್ನೋ ಲೋಕದಲ್ಲಿ ಇರ್ತಾರೆ. ಇವರಿಗೆ ಪೀವರಿ ಅಂತಕ್ಕಂತಹ ಮಾನಸ ಕನ್ಯೆ ಇವಳು, ಅವಳು ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಶುಕಾಚಾರ್ಯರನ್ನು ಲಗ್ನ ಮಾಡಿಕೊಂಡು, ಶುಕಾಚಾರ್ಯರು ಗೃಹಸ್ಥಾಶ್ರಮಗಳು ಆಮೇಲೆ ಅವರು ಸನ್ಯಾಸ ಸ್ವೀಕಾರ ಮಾಡ್ತಾರೆ. ಶುಕಾಚಾರ್ಯರನ್ನು ಮದುವೆ ಮಾಡಿಕೊಂಡು ಕೃಷ್ಣ, ಗೌರ, ಪ್ರಭಾ, ಶಂಭು ಅಂತಕ್ಕಂತಹ 4 ಜನ ಮಕ್ಕಳನ್ನು ಪಡೆದಿರ್ತಕ್ಕಂತಹ ಮಹಾನುಭಾವಗಳು ಅಂತ ಹೇಳಿ, ಅವರ ವಂಶದಲ್ಲಿ ಅಣುಹ ಅಂತ ಒಬ್ಬ ರಾಜ ಬರ್ತಾನೆ, ಅವನ ಮಗನೇ ಬ್ರಹ್ಮದತ್ತ ಅಂತಕ್ಕಂಥವನು ಅಂತ ಹೇಳಿ. ಇನ್ನು ಇವರೆಲ್ಲ ಅಮೂರ್ತಗಣದವರು 3 ಜನ ಆದರೆ, ಮೂರ್ತಗಣದವರು 4 ಸುಕಾಲರು ಅಂತ. ಈ ಸುಕಾಲರು ಅಂತಕ್ಕಂಥವ್ರನ್ನ ಬ್ರಾಹ್ಮಣರು ಪೂಜೆ ಮಾಡ್ತಾರಂತೆ. ಈ ಮೂರ್ತಗಣದವರು ಇವರೆಲ್ಲ ಬ್ರಾಹ್ಮಣರಿಂದ ಪೂಜೆ ಮಾಡುವವರು ಸುಕಾಲರು. ಆಂಗೀರಸರು ಅಂತಕ್ಕಂಥವ್ರು ಇವೆಲ್ಲ ಕ್ಷತ್ರಿಯರು ಪೂಜೆ ಮಾಡ್ತಕ್ಕಂಥವರು ಆಂಗೀರಸರು. ಸುಸ್ವದರು ಅಂತ ಇದೆ, ಇವರೆಲ್ಲ ವೈಶ್ಯರು. ಈ ಸುಸ್ವದರು ಅಂತಕ್ಕಂತಹ ಪಿತೃದೇವತೆಗಳನ್ನು ಪೂಜೆ ಮಾಡುತ್ತಾರೆ. ಆಮೇಲೆ ಉತ್ಕೃಷ್ಟವಾಗಿರ್ತಕ್ಕಂತಹ ಸ್ವಧಾ, ಸುಕಾಲರು, ಸುಸ್ವದರು, ಸೋಮಪರು ಅಂತ ಈ 4 ಸೋಮಪರು ಅನ್ನೋರನ್ನು ಶೂದ್ರರು ಪೂಜೆ ಮಾಡ್ತಾರೆ ಅಂತ ಹೇಳಿ, ಹೀಗೆ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ 3 ಅಮೂರ್ತ ಪಿತೃಗಳು, 4 ಮೂರ್ತ ಪಿತೃಗಳು, ಒಟ್ಟಿನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಈ ಮೂರ್ತಾಮೂರ್ತ ಗಣಗಳನ್ನು ನಿಮಗೆ ತಿಳಿಸಿದ್ದೀನಿ ಅಂತ ಹೇಳಿ, ಶ್ರಾದ್ಧ ಮಾಡಿದರೆ ಫಲ ಏನು ಅಂತ ಕೇಳ್ತಾರೆ. ಇಷ್ಟು ತನಕ ಪಿತೃಗಣ ಇದನ್ನೆಲ್ಲ ತೋರಿಸ್ತಾರಂತೆ ಅವರು. ಸನತ್ ಕುಮಾರರು ಇಷ್ಟು ಹೇಳಿಬಿಟ್ಟು, ಮಾರ್ಕಂಡೇಯ, ಈ ಗಣದವರು ಎಷ್ಟು ವೈಭವದಿಂದ ಇರ್ತಾರೆ ಅಂತ ನಾನು ವರ್ಣನೆ ಮಾಡೋಕ್ಕಾಗಲ್ಲ, ನಿನಗೆ ದಿವ್ಯ ದೃಷ್ಟಿ ಕೊಟ್ಬಿಡ್ತೀನಿ, ನೀನೇ ನೋಡು ಅಂದ್ರಂತ ಅವರು. ನೋಡ್ರಿ, ಬರೀ ಕತೆ ಕೇಳೋದಕ್ಕೂ ಆಡಿಯೋ ವಿಡಿಯೋ ವ್ಯತ್ಯಾಸ ಇಲ್ವಾ, ನೀವೇ ತೋರಿಸ್ಬಿಡ್ತೀವಿ ನೋಡ್ರಿ ಅಂತ. ಹಂಗೆ ನಿನಗೆ ದಿವ್ಯ ದೃಷ್ಟಿ ಕೊಟ್ಬಿಡ್ತೀನಿ, ನೀನೇ ನೋಡು ಆ ಪಿತೃದೇವತೆಗಳು ಎಷ್ಟು ವೈಭವದಿಂದ ಇರ್ತಾರೆ ಅಂತೇಳಿ ಸನತ್ ಕುಮಾರರು ಮಾರ್ಕಂಡೇಯರಿಗೆ ತಮ್ಮ ತಪಸ್ಸಿನ ಪ್ರಭಾವದಿಂದ ದಿವ್ಯ ದೃಷ್ಟಿಯನ್ನು ಕೊಟ್ಟು, ನೋಡು ಪಿತೃಗಣದವರು ಹೆಂಗಿರ್ತಾರೆ ಎಂದಾಗ, ಸಾಕ್ಷಾತ್ತಾಗಿ ಮಾರ್ಕಂಡೇಯರು ಆ ಪಿತೃಲೋಕ, ಅವರ ವೈಭವ, ಅವರ ಪೂಜಾ, ಅವರ ಕ್ರಮ, ಅವರು ಎಷ್ಟು ಹಿಂಗಿರ್ತಾರೆ, ಅವರ ತೇಜಸ್ಸು, ವರ್ಚಸ್ಸು ಎಲ್ಲ ನೋಡಿ ಸಾಕ್ಷಾತ್ತಾಗಿ ನೋಡಿದ್ರು ಅಂತ ಹರಿವಂಶ ಹೇಳ್ತಾ ಇದೆ. ಇದೆಲ್ಲ ಪಿತೃಗಣಗಳ ವಿಚಾರ ಮಾಡಿದ ಮೇಲೆ ಪಿತೃಶ್ರಾದ್ದ ಮಾಡಿದವರಿಗೆ ಏನು ಫಲ ಅಂತ ಪ್ರಶ್ನೆ ಬಂದಾಗ, ವಿಶ್ವಾಮಿತ್ರ ಋಷಿಗಳ 7 ಮಕ್ಕಳ ಕಥೆಯನ್ನು ಹೇಳ್ತಾರೆ. ಸಪ್ತವ್ಯಾದ ದಶಾರ್ನೇಶು ಮೃಗಾ ಕಾಲಾಂಜರಿ ಗಿರೌ ಚಕ್ರವ ಆಕಾಶರ ದ್ವೀಪೇ ಹಂಸಾ ಸರಸಿ ಮಾನಸೆ ದೇವಿ ಜಾತ ಕುರುಕ್ಷೇತ್ರೆ ಬ್ರಾಹ್ಮಣ ವೇದ ಪಾರಗಾ ಪ್ರಸ್ತುತ ದೀರ್ಘಮಧ್ವಾನಂ ಯೂಯಂ ದೇವ್ಯೋ ಕೇಭ್ಯೋ ಅವಸೀದತಾ ಅಂತ ಒಂದು ಮಂತ್ರ ಇದೆ, ಅದು ಹೇಳಲೇಬೇಕು. ಇವತ್ತು ಹೇಳ್ತಾರೆ ಶ್ರಾದ್ದ ಕಾಲದಲ್ಲಿ ಆ ಮಂತ್ರ ಹೇಳ್ತಾರೆ, ಇವತ್ತು ಹೇಳ್ತಾರೆ, ಹೇಳಬೇಕು. ಆ ಮಂತ್ರ ಹರಿವಂಶದಲ್ಲಿ ಇದೆ, ಅದು ಆ ಶ್ಲೋಕ. ಯಾಕೆ ಬಂತು ಅದು? ಸಪ್ತವ್ಯಾದ ದಶಾರ್ಣೇಶು ವಿಶ್ವಾಮಿತ್ರ ಋಷಿಗಳ 7 ಮಕ್ಕಳ ಕಥೆ ಅದು. ಶ್ರಾದ್ದ ಮಾಡಿದವರಿಗೆ ಏನೇನಾಗುತ್ತೆ ಅಂತ ಆ ಕಥೆಯನ್ನು, ಮತ್ತು ಪೂಜನೀಯ ಅಂತ ಒಂದು ಹಕ್ಕಿ ಕಥೆ ಇದೆ, ಪಕ್ಷಿ ಕಥೆ ಇದೆ. ಪೂಜನೀಯ ಅನ್ನೋದು ಗುಬಚಿ, ಈ ಬ್ರಹ್ಮದತ್ತ ಅಂತಕ್ಕಂತಹ ಈ ಕಡೆ ವಂಶದಲ್ಲಿ ಬಂದಿರತಕ್ಕಂಥ ಅಣುಹನ ಮಗ ಬ್ರಹ್ಮದತ್ತ. ಆ ಬ್ರಹ್ಮದತ್ತನ ಅರಮನೆಯಲ್ಲಿ ಇರತಕ್ಕಂಥ ಒಂದು ಗುಬ್ಬಚ್ಚಿ ಅದು, ಪೂಜನೀಯ ಅಂತ. ಇದಕ್ಕೆ ಶುಕ್ರನೀತಿ ಅಂತ ಕರೀತಾರೆ, ಅಂದರೆ ನೀತಿ ಹೇಳ್ತಕ್ಕಂತಹ ಕಥೆ ಅದು, ಸುಂದರವಾಗಿರತಕ್ಕಂತಹ ಕಥೆ ಅದು, ಆ ಪೂಜನೀಯ ಅಂತಕ್ಕಂತಹ ಹಕ್ಕಿಯ ಕಥೆ, ಮತ್ತು ಈ ವಿಶ್ವಾಮಿತ್ರ ಋಷಿಗಳ
ಏಳು ಜನ ಮಕ್ಕಳ ಕತೆ, ಶ್ರಾದ್ದ ಮಾಡಿದವರಿಗೆ ಎಷ್ಟು ಅನುಗ್ರಹ ಮಾಡ್ತಾರೆ ಪಿತೃದೇವತೆಗಳು ಅನ್ನೋದನ್ನು ನಾಳೆ ಅದನ್ನು ಹೇಳಿ ಎರಡೂ ದಿವಸ ಅಂದರೆ ಎರಡು ದಿವಸ ತುಂಬ ದೊಡ್ಡದದು. ನಾಳೆ ಆ ಪೂಜನೀಯ ಅನ್ನೋ ಹಕ್ಕಿಕತೆ ಮತ್ತು ಈ ವಿಶ್ವಾಮಿತ್ರ ಋಷಿಗಳ ಮಕ್ಕಳ ಕಥೆಯನ್ನು ನಾಳೆ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯ ಬುದ್ಧಾತ್ಮನ ಪ್ರಕೃತಿ ಸ್ವಭಾವ.